ಯೇಸು ಕ್ರಿಸ್ತ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆ ತಿಳಿಸ್ತೇನೆ. ಕರ್ತನಿಂದ ಆಶೀರ್ವದಿಸಲ್ಪಟ್ಟಂಥ ದೇವಜನರೇ, ನೀವು ಪರಲೋಕದ ಸಕಲ ಆತ್ಮೀಯವಾದ ಆಶೀರ್ವಾದಗಳಿಂದಲೂ, ಈ ಪ್ರಪಂಚದಲ್ಲಿ ಶಾರೀರ ಪ್ರಕಾರ ಎಲ್ಲ ವಿಧವಾದ ಆಶೀರ್ವಾದಗಳಿಂದಲೂ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅದರೊಂದಿಗೆ ನಾನು ಸೇರಿ ಕೂಡ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವಸುವಾತನಾಗಿದ್ದೇನೆ. ಈ ದಿನದಲ್ಲಿ ಒಂದು ಚಿಕ್ಕ ಅನೌನ್ಸ್ಮೆಂಟನ್ನು ನಿಮ್ಮ ಮಧ್ಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ವಾಕ್ಯದ ಸಂದೇಶ ಭಾಗಕ್ಕೆ ನಾವು ಹೋಗುವವರಾಗಿರ್ತೇವೆ. ಬರೋ ವಾರದಲ್ಲಿ ನಮಗೆ ಕರ್ತನ ಭೋಜನವು ಆನ್ಲೈನ್ನಲ್ಲೇ ಇರುವಂಥದ್ದಾಗಿರುತ್ತದೆ. ಆದ ಕಾರಣ ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ನೀವು ಇರುವಂಥ ಸ್ಥಳಗಳಲ್ಲಿ ನೀವು ಕರ್ತನ ಭೋಜನಕ್ಕೆ ಸಿದ್ಧರಾಗಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ನಾನು ಕಳೆದ ತಿಂಗಳಲ್ಲಿ ಹೇಳಿದ ಹಾಗೆ ಇದು ಮೂರನೇ ತಿಂಗಳು ನೆನೆಸ್ತೇನೆ. ಅಂದರೆ ನಾವು ಮೊದಲು ಒಂದು ಭಾನುವಾರ ಕರ್ತನ ಭೋಜನ ಇತ್ತು. ಅವತ್ತೊಂದು ದಿನ ನಾವು ಎಲ್ಲ ಬರೋಕ್ಕೆ ರೆಡಿ ಆಗ್ತಿದ್ದೀವಿ, ಅವತ್ತು ಆಗಲಿಲ್ಲ. ಮತ್ತು ಮಧ್ಯದಲ್ಲಿ ಒಂದು ಕರ್ತನ ಭೋಜನಕ್ಕೆ ಮನೆಗಳಲ್ಲೇ ನೆನಪು ಮಾಡಿಕೊಳ್ಳೋದಕ್ಕಾಗಿ ನಾವು ಹೇಳಿದ್ವಿ. ಈಗ ಬರೋ ವಾರದಲ್ಲಿ ನಿಮಗೆ ಮತ್ತೊಂದು ಸತಿ ಕೂಡ ಯೇಸುವಿನ ನಾಮದಲ್ಲಿ ಈ ರೀತಿಯಲ್ಲಿ ಕೂಡಿ ನಿಮ್ಮ ಮನೆಗಳಲ್ಲಿ ರೊಟ್ಟಿ ಮಲಗೋದಕ್ಕಾಗಿ ಕೇಳ್ಕೊತೇನೆ. ಆದಿ ಸಭೆಯಲ್ಲಿ ಮನೆ ಮನೆಗಳಲ್ಲಿ ಕೂಡಿ ರೊಟ್ಟಿ ಮುರಿಯೋದರಲ್ಲಿಯೂ ಅಪೋಸ್ತಲರ ಉಪದೇಶದಲ್ಲೂ ಪ್ರಾರ್ಥನೆಗಳಲ್ಲಿ ಅವರು ಕೂಡಿ ಬರುವವರಾಗಿರ್ತಿದ್ರು. ಆದ ಕಾರಣ ಈ ದಿನಗಳಲ್ಲಿ ಚರ್ಚ್ ಎಂಬುದಾಗಿರತಕ್ಕಂಥದ್ದು ಆಲಯವಲ್ಲ, ನಮ್ಮ ಹೃದಯವೇ ದೇವರ ಆಲಯವಾಗಿದೆ. ದೇವರ ಆತ್ಮ ನಮ್ಮಲ್ಲಿ ವಾಸವಾಗಿರುವವರಾಗಿದ್ದಾರೆ. ಆದ ಕಾರಣ ನೀವು ಇರುವ ಸ್ಥಳಗಳಲ್ಲಿ ಕ್ರಿಸ್ತನ ದೇಹ, ಕ್ರಿಸ್ತನ ರಕ್ತ ವನ್ನು ನೆನಪು ಮಾಡೋದಕ್ಕಾಗಿ, ಅದಕ್ಕೋಸ್ಕರ ಆತನ ಮಾಂಸವನ್ನಾಗಲಿ ರಕ್ತವನ್ನಾಗಲಿ ನಾವು ತಿನ್ನುವವರಾಗಲ್ಲದೆ ಅದನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಸೂಚನೆಯಾಗಿ ಆತನನ್ನು ನಾವು ಆ ದಿನದಲ್ಲಿ ನಮ್ಮ ಮನೆಗಳಲ್ಲಿ ಅದನ್ನು ಮಾಡತಕ್ಕಂಥವರಾಗಿದ್ದೇವೆ. ಅದು ಮಾಡೋದ್ರ ಮೂಲಕವಾಗಿ ಕ್ರಿಸ್ತನ ಮರಣ ಅದು ನಮಗೋಸ್ಕರ ಆಗಿರತಕ್ಕಂಥದ್ದು ಎಂಬುದಾಗಿ ಹೇಳಿ ಅದನ್ನು ಜ್ಞಾಪಕಪಡಿಸಿಕೊಳ್ಳತಕ್ಕಂಥವರಾಗಿದ್ದೇವೆ. ಒಂದು ವೇಳೆ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಾನು ಹೇಳೋದು ಪತ್ತೆ ಹೇಳ್ತೀನಿ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದ್ರಾಕ್ಷ ವಲಸ ತೆಗೆದಾದರೆ ದ್ರಾಕ್ಷ ತಗೋಬೋದು, ಅಥವಾ ನೀರೋ ಡಿಕಾಷನೋ ಯಾವುದೋ ಒಂದು ಪಾನವನ್ನು ನಮ್ಮ ದೇಶದಲ್ಲಿ ಇವತ್ತಿನ ಲಾಕ್ಡೌನ್ ನಿಮಿತ್ತವಾಗಿ ಅಲ್ಲಲ್ಲಿ ನಮ್ಮ ಎಲ್ಲರಿಗೂ ಈ ದಿನಗಳಲ್ಲಿ ಅಂಗಡಿಗಳು ಇದ್ದರೂ ಸಹ ನಮಗೆ ಕೆಲವು ಟೈಮಲ್ಲಿ ಕರ್ತನ ಭೋಜನಕ್ಕೆ ಸುಮಾರು 10 ಬಾಟ್ಲು 12 ಬಾಟ್ಲು ಬೇಕಾಗುತ್ತೆ ಎಲ್ಲ ಜನರು ಕೊಡೋದಕ್ಕಾಗಿ. ಆಗ ಕೆಲವೊಮ್ಮೆ ನಮಗೆ ಸಿಕ್ಕೋದಿಲ್ಲ. ಆಗ ನಾವೇನು ಮಾಡ್ತೀವಿ ಅಂದರೆ ಸಿಕ್ಕಿದ ದಿನಗಳಲ್ಲಿ ಅದನ್ನು ಮಾಡ್ತೀವಿ, ಸಿಕ್ಕದಿದ್ದಾಗ ಹೆಚ್ಚು ನೀರನ್ನು ಹಾಕಿ ಡೈಲ್ಯೂಟ್ ಮಾಡ್ತೀವಿ. ಅಂದರೆ ಅದು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಗುರುತಾಗಿ ಮಾಡ್ತೇವೆ ಹೊರತು ಅದರ ಹಿಂದುಗಡೆ ಭಾಳ ಹಿನ್ನೆಲೆಗಳಿದೆ. ಅದನ್ನು ನಾನು ಬರೋ ವಾರದಲ್ಲಿ ಕರ್ತನ ಚಿತ್ರವಾದರೆ ಹೇಳ್ತೇನೆ. ಒಟ್ಟರಲ್ಲಿ ಯೇಸು ಕ್ರಿಸ್ತನ ರಕ್ತವನ್ನು ಆತನ ದೇಹವನ್ನು ನೆನಪು ಮಾಡೋದಕ್ಕೆ ಸೂಚನೆಯಾಗಿ ಮಾಡ್ತೀವಿ ಹೊರತು ಲಿಟ್ರಲ್ ಆಗಿ ಆತನ ರಕ್ತವನ್ನಾಗಲಿ ಮಾಂಸವನ್ನು ನಾವು ತಿನ್ನೋದಿಲ್ಲ. ಆತನ ಮರಣದ ಮೂಲಕವಾಗಿ, ಆತನ ರಕ್ತ ಸುರಿಸಿದರ ಮೂಲಕವಾಗಿ ನಮಗೆ ಉಂಟಾದಂಥ ಆ ಒಡಂಬಡಿಕೆಯನ್ನು ಜ್ಞಾಪಕ ಮಾಡೋದಕ್ಕೆ ಸೂಚನೆಯಾಗಿ ಮಾಡ್ತೀವಿ. ಆದ ಕಾರಣ ದೇವರ ಸಭೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರೆ ನಿಮ್ಮ ನಿಮ್ಮ ವಸತಿಗೆ ತಕ್ಕ ಹಾಗೆ. ಹಾಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಇರುವ ಜಾಗಗಳಲ್ಲಿ ನಿಮ್ಮ ಕುಟುಂಬವಾಗಿಯೋ ಸಭೆಯಾಗಿಯೋ ಅಥವಾ ನೀವು ಹಳ್ಳಿಗಳಲ್ಲಿ ಒಂದು ಗ್ರಾಮದಲ್ಲಿರುವವರೆಲ್ಲರೂ ಸೇರಿ ಇದನ್ನು ಸ್ತೋತ್ರ ಮಾಡಿ ಆನ್ಲೈನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಟಿ ವಿ ಮುಂದೆನೋ ಅಥವಾ ಮೊಬೈಲ್ಗಳ ಮುಂದೆ ನಿಮ್ಮ ಮನೆಗಳಲ್ಲಿರತಕ್ಕ ಏನು ಉಪಕರಣಗಳಿದೆಯೋ ಅದು ಮುಂದೆ ಕೂತ್ಕೊಳ್ಳ್ರಿ. ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತೇವೆ, ನಾವು ಸ್ತೋತ್ರ ಮಾಡ್ತೇವೆ. ದೇವರ ಸೇವಕರಾಗಿ ನೀವೇನು ಮಾಡ್ರಿ ಅದನ್ನು ಹಂಚಿ ಒಬ್ಬರಿಗೊಬ್ಬರು ಆತನ ಮರಣ ಮತ್ತು ಪುನರುತ್ಥಾನವನ್ನು ಅಥವಾ ಆತನ ಮರಣವನ್ನು ಕೊತ್ತು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಸೂಚನೆಯಾಗಿ ಅದನ್ನು ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ತೇನೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ.
ಯಾರಾಗಿ ಯಾರಾದರೂ ನಿಮ್ಮ ತಲೆ ಕೆಡಿಸೋದಾದರೆ ನಿಮ್ಮ ಸೈತಾನನ ಉಪದೇಶಗಳು ಈ ದಿನಗಳಲ್ಲಿ ಆತನ ಮರಣ ಪುನರ್ತಾನವನ್ನು ಜ್ಞಾಪಕನೇ ಮಾಡೋದು ಬೇಡ ಅನ್ನೋ ಮಟ್ಟಕ್ಕೆ ಇವತ್ತಿನ ದಿನಗಳಲ್ಲಿ ಇರುವಂಥದ್ದಾಗಿರ್ತದೆ. ಹಾಗಾಗಿ ನಾವು ದಿನಾಲೂ ಅದನ್ನು ಮಾಡಬೇಕಾಗಿರ್ತಿತ್ತು. ನಮಗೆ ವೇದ ಪುಸ್ತಕ ವೇದ ವಾಕ್ಯ ಇರೋದರಿಂದ ನಾವು ದಿನಾಲು ವೇದದ ವಾಕ್ಯದ ಮೂಲಕವಾಗಿ ಜ್ಞಾಪಕ ಪಡ್ಕೊಳ್ತೇವೆ. ನಾನು ಇದರ ವಿಷಯದಲ್ಲಿ ಬರೋ ವಾರದಲ್ಲಿ ಕರ್ತನ ಚಿತ್ರವಾದರೆ ಮಾತಾಡ್ತಾನೆ. ಈಗ ನಾವು ಸಂದೇಶಕ್ಕಾಗಿ ಹೋಗ್ತೇವೆ. ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿದ್ದರೂ ವಿಶ್ವಾಸಗಳಿಗೆ ಒಬ್ರಿಗೊಬ್ರು ಫೋನ್ ಮಾಡಿರಿ. ದೇವರ ಸಭೆಯಲ್ಲಿರತಕ್ಕ ನಮ್ಮ ಸಭೆಯಲ್ಲಿರೋ ವಿಶ್ವಾಸಗಳೆಲ್ಲರೂ ಕೂಡ ಗಮನ ಇಟ್ಟು ಕೇಳ್ಕೊಳ್ರಿ. ನಿಮಗೆ ಅಕ್ಕಪಕ್ಕದಲ್ಲಿ ಸೇವಕರು ಬರೋಕ್ಕಾಗುವುದಾದರೆ, ವಿಶೇಷವಾಗಿ ಕೊಡಗು ಪ್ರಾಂತಗಳಲ್ಲಿರತಕ್ಕಂಥವರು, ಎಲ್ಲ ಪ್ರಾಂತದಲ್ಲಿ ಹೊರ ದೇಶದಲ್ಲಿ ಇರತಕ್ಕಂಥವರು, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಇರತಕ್ಕಂಥ ವಿಶ್ವಾಸಗಳು, ನೀವೆಲ್ಲರೂ ಈ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊತೇನೆ. ಅದು ವಿಶೇಷವಾಗಿ ಈ ಕೊರೋನಾ ಎಂಬುದಾಗಿ ಹೇಳತಕ್ಕಂಥ ಇಂಥ ದಿನಗಳಲ್ಲಿ ಯೇಸು ಕ್ರಿಸ್ತನ ರಕ್ತವು ಆತನ ದೇಹವನ್ನು ಜ್ಞಾಪಕ ಮಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ, ಅದು ಬಹಳ ಮುಖ್ಯವಾಗಿದೆ. ಕಾರಣ ಅದಕ್ಕಾಗಿ ಯೇಸು ಕ್ರಿಸ್ತು ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ ಎಂಬುದಾಗಿ ಪ್ರೈಸಲ ಕಥನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾನು ಸಂದೇಶಕ್ಕಾಗಿ ಹೋಗುವನಾಗಿದ್ದೇನೆ. ಈ ಸಂದೇಶದಲ್ಲಿ ದೇವರ ದಯೆಯನ್ನು ನಾವು ಹೊಂದಿದವರಾಗಿದ್ದೇವೆ. ದೇವರ ದಯೆಯನ್ನು ಯಾವ ರೀತಿಯಲ್ಲಿ ನಾವು ಹೊಂದಿದವರಾಗಿದ್ದೇವೆ ಎಂಬುದಾಗಿ ಕಳೆದ ದಿನಗಳಿಂದ ನಾವು ನೋಡ್ತಾ ಬರ್ತಿದ್ದೇವೆ. ಇನ್ನು ಹೇಳಕ್ಕೆ ಹೋದ್ರೆ ಜನವರಿಯಿಂದ ನಾವು ನೋಡ್ತಾ ಬರ್ತಿದ್ದೇವೆ. ಹೆದರಬೇಡಿ, ನಿಮಗೆ ದೇವರ ದಯೆ ದೊರಕಿದೆ. ದೇವರ ದಯೆ ಹೊಂದಿದ್ದವರೇ, ದೇವರ ದಯೆಯನ್ನು ಯಾವ ರೀತಿಯಲ್ಲಿ ಹೊಂದಿದವರಾಗಿದ್ದೇವೆ ಎಂಬುದಾಗಿ ನೋಡುವುದಾದರೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೊಲೊಸ್ಸೆ ಬರೆದ ಪತ್ರಿಕೆ 2:10 ಓದಿಕೊಳ್ಳೋಣ. ದೇವರ ದಯೆಯು ನಾನಾ ವಿಧಗಳಲ್ಲಿ ನಮಗೆ ದೊರಕಿರುವಂಥದ್ದು, ಅದರಲ್ಲಿ ಇವತ್ತಿನ ದಿನದಲ್ಲಿ ಆತನಲ್ಲಿ ನಮಗೆ ದೇವರ ದಯೆ ಯಾವ ರೀತಿಯಲ್ಲಿ ನಾವು ಪಡೆದಿದ್ದೇವೆ ಎಂಬುದನ್ನು ಇಲ್ಲಿ ನೋಡುವಾಗ ಇದು ನಿಜವಾಗಿಯೂ ದೇವರ ದಯೆಯೇ. ಇದು ನೀನು ನಾನು ಸಂಪಾದಿಸುವಂಥ ಸಂಪಾದನೆ ಅಲ್ಲ. ಇಟ್ ಇಸ್ ನಾಟ್ ಬೈ ವರ್ಕ್. ಇದು ನಮ್ಮ ಕ್ರಿಯೆಗಳಿಂದ ಬಂದಿರುವಂಥದ್ದಲ್ಲ. ಇದು ದೇವರ ಶುದ್ಧ ದಯೆಯೇ. ಇದು ದೇವರ ಶುದ್ಧ ಕೃಪೆಯೇ. ಇದು ದೇವರ ಶುದ್ಧ ಆತನ ಕರುಣೆಯೇ. ಆದ ಕಾರಣ ಈ ದಯೆಯನ್ನು ಯಾವ ರೀತಿಯಲ್ಲಿ ಹೊಂದಿದ್ದೇವೆ ಎಂಬುದಾಗಿ ನೋಡ್ಕೊಳ್ಳೋಣ. ಕೊಲೊಸ್ಸೆ ಬರೆದ ಪತ್ರಿಕೆ 2:10 ಮತ್ತು ನೀವು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ. ಹಾಗಾಗಿ ಪ್ರಿಯರೇ, ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತ ಹೆಸರಿನಲ್ಲಿ ನಾವು ಯಾರಲ್ಲಿದ್ದೇವೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಈಗ ಇರುವವರಾಗಿದ್ದೇವೆ. ಇದು ದೇವರ ದಯೆಯೇ. ನಾವು ಅದನ್ನು ಕಳೆದ ದಿನಗಳಲ್ಲಿ ನೋಡಿದ್ದೀವಿ. ನಾವು ಇದ್ದೇವೆ ಅಂದರೆ ಅದು ದೇವರ ದಯೆಯೇ. ಪೌಲು ಹೇಳ್ತಾನೆ, ನಾನು ನಿಂತಿರುವುದು ನಿರ್ಮೂಲವಾಗ್ದಿರುವುದು ದೇವರ ಶುದ್ಧ ಕೃಪೆಯೇ. ಈಗ ನೀನು ಕ್ರಿಸ್ತನಲ್ಲಿ ಇರುವಂಥದ್ದೇ ಆತನ ದಯೆ. ದೇವರು ನಮ್ಮನ್ನು ಆದುಕೊಂಡ್ರು, ದೇವರು ನಮ್ಮನ್ನು ಕರೆದ್ರು. ಈಗ ಆತನಲ್ಲಿ ನಮ್ಮನ್ನು ನಿಲ್ಲುವುದಕ್ಕೆ ಕರ್ತನು ಸಹಾಯ ಮಾಡಿದ್ದಾರೆ. ಪ್ರಿಯರಿ, ಯೇಸು ಹೆಸರಿನಲ್ಲಿ ನೀ ಎಲ್ಲಿ ಇದ್ರು, ಯಾವ ಸ್ಥಿತಿಯಲ್ಲಿ ಇದ್ರು, ಯಾವ ಊರಲ್ಲಿದ್ದರು, ಹೇಗೆ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನಾನು ಒಂದು ಮಾತನ್ನು ಹೇಳ್ತೀನಿ. ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಆ ದಿನಗೊಂಡು ಇವತ್ತಿನವರೆಗೂ ನೀನು ಕ್ರಿಸ್ತನಲ್ಲಿ ಇದ್ದುಕೊಂಡವರಾಗಿದ್ದೀರಿ. ಅದಕ್ಕಾಗಿ ತಲೆ ಓಡ್ಕೊಂಡು ಅದು ಇದು ಮಾಡೋ ನಾಟಕದಿಂದ ಅಲ್ಲ. ದ ಡೇ ಯಾವ ದಿನದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿದ್ಯೋ ಆಗ ನೀನು ಕ್ರಿಸ್ತನಲ್ಲಿ ಇದ್ದೀ. ಇದು ನಿನ್ನ ನಂಬಿಕೆ. ಇದೇ ನಮ್ಮ ನಂಬಿಕೆಯಾಗಿರಬೇಕಾಗಿರುವಂಥದ್ದು. ಅರ್ಥ ಆಯ್ತಾ? ಆದ ಕಾರಣ ನೀನು ಈಗ ಕ್ರಿಸ್ತನಲ್ಲಿ ಇದ್ದೀ. ಒಂದು ವೇಳೆ ನಿನ್ನ ಪರಿಸ್ಥಿತಿಗಳು ಮೋಸವಾಗಿರ್ಬೋದು, ಸುತ್ತಮುತ್ತಲೂ ನಿನಗೆ ವಿರೋಧವಾಗಿ ಸಂಗತಿಗಳಿರ್ಬೋದು, ಅಥವಾ ನಿನ್ನ ಶರೀರವು ಕ್ರಿಸ್ತನ ವಾಕ್ಯಕ್ಕೆ ವಿರೋಧವಾದ ಸಂಗತಿಗಳನ್ನು ಮಾಡ್ತಾ ಇರ್ಬೋದು, ಬಟ್ ಒಬ್ಬನು ಕ್ರಿಸ್ತನಲ್ಲಿ ಯಾವಾಗ ಸ್ವೀಕಾರ ಮಾಡಿಕೊಳ್ತಾನೋ ಅವತ್ತಿನಿಂದ ಇವತ್ತಿನವರೆಗೂ ಅಂತ್ಯದವರೆಗೂ ಆತನಲ್ಲಿ ಇರುವವರಾಗಿದ್ದೀರಿ. ಆದ ಕಾರಣ ಪ್ರಿಯರೇ, ನೀನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನಾಗಿದ್ದೀಯಂತ ಈಗ ನೀನು
ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಹೊಂದುವವರಾಗಿದ್ದೀರಿ ಎಲ್ಲ ಪ್ರಿಯರೇ ಹೊಂದಿದವರಾಗಿದ್ದೀರಿ ಇದು ಯೇಸುವಿನ ನಾಮದಲ್ಲಿ ಈ ವಿಷಯದಲ್ಲಿ ನಿಮ್ಮ ಮನೋನೇತ್ರ ಕಣ್ಣುಗಳು ಬೆಳಗಿಸಲ್ಪಡಲೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಇವತ್ತು ಜನ ಈ ಪರಿಪೂರ್ಣತೆಯನ್ನು ಹೊಂದಬೇಕೆಂಬುದಾಗಿ ಅನೇಕ ನಾಟಕಗಳನ್ನು ಅನೇಕ ಕ್ರಿಯೆಗಳನ್ನು ಅನೇಕ ವಿಧವಾದ ಸಂಗತಿಗಳನ್ನು ಮಾಡ್ತಿರತಕ್ಕಂಥ ಈ ಪ್ರಪಂಚದಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಡಲೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಪ್ರಿಯರೇ ನಿನ್ನಿಂದ ಅಸಾಧ್ಯವಾದದ್ದು ಎಂಬುದಾಗಿ ದೇವರು ತಿಳಿದು ನೀನು ಬಿಡು ಯಹೂದ್ಯರು ಅವರು ಧರ್ಮಶಾಸ್ತ್ರದ ಪ್ರಕಾರ ಮತ್ತು ಧರ್ಮಶಾಸ್ತ್ರದಲ್ಲಿರತಕ್ಕಂಥ ಸಂಗತಿಗಳನ್ನು ಮಾಡೋದರಿಂದ ಕ್ರಿಯೆಗಳಲ್ಲಿ ಅವರು ತಮ್ಮನ್ನು ದೇವರೊಂದಿಗೆ ಶುದ್ಧವಾಗಿ ದೇವರೊಂದಿಗೆ ಪರಿಪೂರ್ಣ ಆಗಬೇಕೆಂಬುದಾಗಿ ಪ್ರಯತ್ನ ಪಟ್ಟು ಒಬ್ಬನೂ ಇಲ್ಲದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡವರಾಗಿದ್ದರು ಯೇಸು ಸ್ವಾಮಿ ಕೇಳಿದ್ರು ನಿಮ್ಮಲ್ಲಿ ಪಾಪ ಮಾಡೋದು ಅವನು ಒಬ್ಬನು ಇದ್ದರೆ ಈ ಸ್ತ್ರೀಯನ್ನು ಕಲ್ಲಲ್ಲಿ ಹೊಡೆಯಿರಿ ಎಂಬುದಾಗಿ ಹೇಳಿದ್ರು ಯಾರೂ ಕಲ್ಲನ್ನು ಹೊಡೆಯೋದಕ್ಕಿಲ್ಲ ಕೆಳಗೆ ಹಾಕ್ಬಿಟ್ಟು ಹೋದ್ರು ಎಂಬುದಾಗಿ ನೋಡ್ತೇವೆ ಹಾಗಾಗಿ ಯೇಸು ಕ್ರಿಸ್ತನು ಆತನು ಜನರ ಮಧ್ಯದಲ್ಲಿ ಬಂದಾಗ ಆತನು ಜನರ ಮಧ್ಯದಲ್ಲಿ ಇಟ್ಟಂತ ಕೆಲವು ಆಜ್ಞೆಗಳ ನಿಮಿತ್ತವಾಗಿ ಯಾರು ಕೂಡ ದೇವರ ಆಜ್ಞೆಯ ಪ್ರಕಾರವಾಗಲಿ ಅಥವಾ ಯೇಸು ಕ್ರಿಸ್ತನ ಆಜ್ಞೆ ಪ್ರಕಾರ ಒಬ್ಬರು ತಮ್ಮನ್ನ ನೀತಿವಂತರು ಎಂಬುದಾಗಿ ತೋರಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲದವರಾಗಿ ಆದರು ಆದರೆ ಆತನಲ್ಲಿ ನಂಬಿಕೆ ಇಡೋದರ ಮೂಲಕವಾಗಿ ಆತನಲ್ಲಿ ಇದ್ದುಕೊಂಡು ನಾವು ಈಗ ಏನಾಗಿದ್ದೀವಿ ಅಂತ ನಾವು ಪರಿಪೂರ್ಣವಾಗಿ ಇದ್ದೇವೆ ಪ್ರಿಯರೇ ಯೋಚನೆ ಮಾಡ್ರಿ ಇದು ಊಹಿಸುವುದಕ್ಕೂ ಯೋಚಿಸುವುದಕ್ಕೂ ಅಸಾಧ್ಯವಾದ ಕಾರ್ಯ ಯಾಕಂದರೆ ನನ್ನ ಬಗ್ಗೆ ನಿನ್ನ ಬಗ್ಗೆ ನಿನಗೆ ಗೊತ್ತು ನೀನ್ ಯಾರು ಎಂಬುದಾಗಿ ಹಾಗಾಗಿ ನೀನು ನಾನು ನಿಜವಾಗಿಯೂ ನಮ್ಮ ಅಳತೆ ಕೋಲಿನ ಪ್ರಕಾರ ನಾವು ಕೊರತೆಯುಳ್ಳವರಾಗಿದ್ದೇವೆ ಆದರೆ ಕ್ರಿಸ್ತನ ಅಳತೆ ಕೋಲ್ ಪ್ರಕಾರ ಆತನ ದೃಷ್ಟಿಯಲ್ಲಿ ಕ್ರಿಸ್ತನಲ್ಲಿ ಇರತಕ್ಕಂಥ ನಾವೆಲ್ಲರೂ ಈಗ ಪರಿಪೂರ್ಣವಾಗಿ ಇದ್ದೇವೆ ಇದು ಶುಭ ಸಂದೇಶ ಗುಡ್ ನ್ಯೂಸ್ ಯಾರು ಪರಿಶುದ್ಧವಿಲ್ಲದೆ ಪರಿಪೂರ್ಣವಾಗದೆ ದೇವರ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಒಂದು ವೇಳೆ ನೀನೇ ಪರಿಪೂರ್ಣವಾಗು ಎಂಬುದಾಗಿ ಹೇಳುವುದಾದರೆ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಿನ್ನ ಕಣ್ಣು ನಿನಗೆ ತಡೆಯಾಗಿದ್ದರೆ ಅದನ್ನು ತೆಗೆದು ಬಿಸಾಡು ನಿನ್ನ ಕಾಲು ನಿನಗೆ ತಡೆಯಾಗಿದೆ ಅದನ್ನು ಕತ್ತರಿಸಿಬಿಡು ನಿನ್ನ ಕೈ ನಿನಗೆ ತಡೆಯಾಗಿದೆ ಕತ್ತರಿಸಿಬಿಡು ಎಂಬುದಾಗಿ ಹೇಳಿದ್ರು ಇದು ನೀನೇ ನಿನ್ನನ್ನು ಪರ್ಫೆಕ್ಷನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡತಕ್ಕಂಥ ವಿಚಾರ ಒಂದು ವೇಳೆ ಯೇಸು ಹೇಳಿದ ಮಾತನ್ನ ವಿಧೇಯರಾಗತಕ್ಕಂಥ ಭಕ್ತನೇ ಭಕ್ತರಾಗಿರುವವರೇ ನೀನಾಗಿ ನೀನು ಆ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕೆಂಬುದಾಗಿ ಕಂಪ್ಲೀಟ್ ಆಗಬೇಕೆಂಬುದಾಗಿ ಪ್ರಯತ್ನ ಪಡುವುದಾದರೆ ನಿನ್ನ ದೇಹದಲ್ಲಿ ಒಂದೇ ಒಂದು ಅಂಗಗಳು ಒಂದೇ ದಿನದಲ್ಲಿ ಕೂಡ ಇರುವುದಿಲ್ಲ ಅಂತ ನೆನೆಸ್ತಾನೆ ಆದ ಕಾರಣ ಇಲ್ಲಿಯವರೆಗೂ ಭೂಮಿ ಮೇಲೆ ಒಬ್ಬ ಮನುಷ್ಯನು ಉಳಿಯೋದಕ್ಕೆ ಸಾಧ್ಯತೆ ಇಲ್ಲ ನೀನು ನಾನು ಪರಿಪೂರ್ಣವಾಗುವುದು ಯಾವುದ್ರ ಮೂಲಕವಾಗಿ ಕ್ರಿಸ್ತನಲ್ಲಿರುವ ನಂಬಿಕೆಯ ಮೂಲಕವಾಗಿ ನಾವು ಪರಿಪೂರ್ಣರಾಗ್ತೇವೆ ಈಗ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನ ಪರಿಪೂರ್ಣತೆ ಯಾರ ಪರಿಪೂರ್ಣತೆ ಅಂತ ಈ ಮೇಡ್ ಕಂಪ್ಲೀಟ್ ಆತನು ಓದ್ಕೊಳ್ಳೋದು ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಅಂದರೆ ಇದು ಹೊಂದ್ಕೊಂಡಿದ್ದೇವೆ ಮಾಡಿಕೊಂಡಿದ್ದಲ್ಲ ಈ ಇಲ್ಲಿ ಹೇಳ್ತದೆ ಹಿ ನಿಮ್ ಯು ಹ್ಯಾವ್ ಬೀನ್ ಮೇಡ್ ಯು ಹ್ಯಾವ್ ಬೀನ್ ಮೇಡ್ ಮಾಡಲ್ಪಟ್ಟಿದ್ದೀರಿ ಮಾಡ್ತೀನಿ ಅಲ್ಲ ಮಾಡಲ್ಪಟ್ಟಿದ್ದೀರಿ ಹೊಂದಿಕೊಂಡೇ ಆತನಲ್ಲಿ ಏನಾಗಿದ್ದೀವಿ ನೀವು ಪರಿಪೂರ್ಣವನ್ನ ಹೊಂದಿದವರಾಗಿದ್ದೀರಿ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ದಿನೇ ದಿನೇ ಹೊಂದುವಂಥದ್ದಲ್ಲ ಹೊಂದಿದವರಾಗಿದ್ದೀರಿ ಹಾಗಾಗಿ ದೇವರ ವಾಕ್ಯವು ಎಂದಿಗೂ ಸುಳ್ಳಾಡುವುದಿಲ್ಲ ನಿನ್ನ ಕಣ್ಣುಗಳು ಯೇಸುವಿನ ನಾಮದಲ್ಲಿ ಇದರ ವಿಷಯದಲ್ಲಿ ತೆರೆಯಲ್ಪಡಲಿ ಕ್ರಿಸ್ತನಲ್ಲಿ ನೀನು ಏನೇ ಆಗಿದ್ದಿ ಎಂಬ ಅರಿವು ನಿನಗೆ ಉಂಟಾಗಲಿ ಎಂಬುದಾಗಿ ನಾನು ಮತ್ತೆ ಯೇಸು ಕ್ರಿಸ್ತನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ
ಹಾಗಾಗಿ ದೇವರ ಸಭೆಯೇ ಈಗ ನಾವು ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನಿಂದ ಕ್ರಿಸ್ತನು ನಮಗೆ ಮಾಡಿದ ಉಪಕಾರಗಳಿಂದ ನಾವು ಪರಿಪೂರ್ಣತೆಯನ್ನು ಹೊಂದಿದವರಾಗಿ ಇದ್ದೇವೆ ಮತ್ತು ಇದು ಹೇಗೆ ಉಂಟಾಯಿತು ಎಂಬುದಾಗಿ ನಾವು ನೋಡೋದಾದರೆ ಎಫೆಸರ ಬರೆದ ಪತ್ರಿಕೆ 5:26-27 ಎಫೆಸರ ಬರೆದ ಪತ್ರಿಕೆ 5:26-27 ಇದು ದೇವರ ದಯೆಯೇ ಆತನು ಅದನ್ನು ದೇವರ ಸಭೆಯಾಗಿರತಕ್ಕಂಥ ಅದನ್ನು ಪರಿಶುದ್ಧಪಡಿಸುವುದಕ್ಕಾಗಿ ಪ್ರತ್ಯೇಕಪಡಿಸುವುದಕ್ಕಾಗಿ ಸೆಟ್ ಅಪಾರ್ಟ್ ಮಾಡುವುದಕ್ಕಾಗಿ ಶುದ್ಧ ಮಾಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಎಲ್ಲ ಗಮನ ಕೇಳಿ, ನಿನ್ನನ್ನು ಒಪ್ಪಿಸಿಕೊಡುವಂಥದ್ದಲ್ಲ, ತನ್ನನ್ನು ಒಪ್ಪಿಸಿಕೊಟ್ಟನು. ನೀನು ಯಾವತ್ತು ಯೇಸು ಕ್ರಿಸ್ತನಿಗೆ ಆತನು ನನಗಾಗಿ ಶಿಲ್ಬೆ ಮೇಲೆ ಮರಣವನ್ನು ಒಂದು ಸತ್ತು ಜೀವ ಗೆದ್ದು ಇವತ್ತು ಜೀವಿಸ್ತಿದ್ದಾನೆ ಅಂತ ನಿನ್ನನ್ನು ನಂಬಿಕೆ ಇಟ್ಟು ಆತನ ಮೇಲೆ ನಂಬಿಕೆ ಇಟ್ಟು ಒಪ್ಪಿಸಿಕೊಟ್ಟಿಯೋ ಅದಕ್ಕೆ ಮುಂಚಿತವಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಆತನು ಒಪ್ಪಿಸಿಕೊಟ್ಟಿದ್ದ ವಿಚಾರ ನಿನಗೆ ಕಣ್ಗಳು ತೆರೆಯಲ್ಪಟ್ಟಾಗ ಅಥವಾ ಕೇಳಿದಾಗ ಸುವಾರ್ತೆಯನ್ನು ನಿನ್ನನ್ನು ಒಪ್ಪಿಸಿಕೊಟ್ಟೆ ಹೊರತು ಮೊದಲು ನೀನು ಒಪ್ಪಿಸಿಕೊಟ್ಟ ನಂತರ ಆಗಿದ್ದಲ್ಲ. ಈ ದಿನಗಳಲ್ಲಿ ಒಪ್ಪಿಸಿಕೊಡಿ ಎಂಬುದಾಗಿ ಉಪದೇಶಗಳು ಇರುವಂಥದ್ದನ್ನು ನೋಡ್ತೀವಲ್ವಾ. ನಮ್ಮನ್ನು ಪರಿಶುದ್ಧಪಡಿಸೋದಕ್ಕಾಗಿ, ಕಂಪ್ಲೀಟ್ ಮಾಡೋದಕ್ಕಾಗಿ ಆತನು 2000 ವರ್ಷಗಳಿಂದೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಆತನು ತನ್ನನ್ನು ಒಪ್ಪಿಸಿಕೊಟ್ಟದ ವಿಚಾರ ನಿನ್ನ ಕಿವಿಗಳಿಗೆ ಬಿದ್ದಾಗ, ನಿನ್ನ ಮನೋಕಣಗಳು ತೆರೆಯಲ್ಪಟ್ಟಾಗ ಆಗ ಹೌದು ಎಂಬುದಾಗಿ ನೀನು ಒಪ್ಪಿಸಿಕೊಟ್ಟಿದ್ದು. ಆಗ ಮೊದಲು ಯಾರು ಒಪ್ಪಿಸಿಕೊಟ್ಟಿದ್ದು? ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಏನಕ್ಕಾಗಿ ಒಪ್ಪಿಸಿಕೊಟ್ಟನು ಓದ್ಕೊಳ್ರಿ. ಅದನ್ನು ಕಳಂಕ, ಎಲ್ಲ ಗಮನ ಕೇಳಿ, ಕಳಂಕ, ಸುಕ್ಕು ಮುಂತಾದದ್ದು ಒಂದೂ ಇಲ್ಲದಂತ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು. ಗಮನ ಕೇಳಿ, ಒಂದೊಂದಾಗಿ ಹೇಳೋಣ ನೋಡಿ. ಅದನ್ನು ಕಳಂಕ, ಸುಕ್ಕು ಮುಂತಾದ ಒಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು, ನಿರ್ದೋಷವು, ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂಬುದು ಬೇಕೆಂದು ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡ್ತೇನೆ ಅಲ್ಲ ಮಾಡಿಸಿ ಅದನ್ನು ಶುದ್ಧ ಮಾಡಿದನು. ಪ್ರೈಸ್ ಗಾಡ್. ಈ ವಿಷಯಗಳು ನಮ್ಮ ಕಣ್ಣುಗಳನ್ನು ಯೇಸು ಕ್ರಿಸ್ತ ಹೆಸರಿನಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಪ್ರಿಯರೇ, ಇದೆಂಥ ಅದ್ಭುತವಾದ ಸಂಗತಿಯನ್ನು ದೇವರು ನಮಗಾಗಿ ತನ್ನ ದಯೆಯಿಂದ ನಮಗೆ ಮಾಡಿರತಕ್ಕಂಥ ವಿಚಾರ. ಇದು ದೇವರ ದಯೆ. ಬೀದಿ ಮೇಲೆ ಇರತಕ್ಕ ಒಬ್ಬ ಮನುಷ್ಯನಿಗೆ ನಾವು ದಯೆ ತೋರಿಸೋದ್ರಿಂದ ಒಂದು ಪ್ಯಾಕೆಟ್ ಅನ್ನ ಕೊಡ್ಬೋದು, ಒಂದು ಮಾಂಸ ತುಂಡು ಕೊಡ್ಬೋದು, ಒಂದು ಮೊಟ್ಟೆ ಕೊಡ್ಬೋದು, ಅಥವಾ ಪೈಸೆ ಕೊಡ್ಬೋದಲ್ವಾ. ಅದು ಅವ್ರ ಮೇಲೆ ಇರತಕ್ಕ ದಯೆಯಿಂದ ನಾವು ಮಾಡ್ತೇವೆ. ಆ ದಯೆಯನ್ನು ಅವರಿಗೆ ತೋರಿಸೋದ್ರ ಮೂಲಕವಾಗಿ ಒಂದು ಹೊತ್ತು ಊಟ ಅವರಿಗೆ ಸಿಗ್ತದೆ. ಒಬ್ಬರಿಗೆ ದಯೆ ದೊರಕೋದ್ರಿಂದ ಅವರಿಗೆ ನಾವು ಏನಾದ್ರು ನಮ್ಮ ಸಹಾಯವನ್ನು ಮಾಡುತ್ತೇವೆ. ಆ ಸಹಾಯವು ಎಲ್ಲಿವರೆಗೆ ಇರ್ತದೆ ಅಂದರೆ ಅಲ್ಲಿಗೆ ಮುಗಿದೋಯ್ತು. ಆದರೆ ದೇವರ ದಯೆ ಎಲ್ಲಿವರೆಗೂ ಇರ್ತದಂತಂದರೆ ಈಗಲೂ ನಾಳೆಯೂ ಸದಾಕಾಲ ಇರತಕ್ಕಂಥ ದಯೆಯನ್ನು ಹೊಂದಿದವರಾಗಿದ್ದೇವೆ. ತಾತ್ಕಾಲಿಕವಾದದ್ದಲ್ಲ, ನಿರಂತರವಾದದ್ದು. ಪ್ರಿಯರೇ, ಈ ಪ್ರಪಂಚದಲ್ಲಿ ಒಬ್ಬನಾದರೂ ತನ್ನನ್ನು ತಾನೇ ಪರಿಶುದ್ಧಪಡಿಸ್ಕೊಳ್ಳೋಕ್ಕೆ ಯೋಗ್ಯತೆ ಎಲ್ಲವನ್ನು ಯಾರೂ ಇಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ನೀತಿವಂತನು ಒಬ್ಬನಾದರೂ ಇಲ್ಲವೇ ಇಲ್ಲ. ಪರಿಶುದ್ಧತೆ ನಿನ್ನ ಪ್ರಯತ್ನದಿಂದ ಬರುವಂಥದ್ದಲ್ಲ, ಪರಿಶುದ್ಧತೆ ದೇವರ ದಯೆ. ಪರಿಪೂರ್ಣತೆ ನೀನು ಮಾಡುವ ನಾಟಕದಿಂದಲ್ಲ, ದೇವರ ದಯೆ, ದೇವರ ಕೃಪೆ. ಆದ ಕಾರಣ ಇಲ್ಲಿ ಮತ್ತೊಂದು ಸತಿ ಓದ್ತಾರೆ, ಬಿಡಿಸಿ ಬಿಡಿಸಿ ಯೇಸು ಹೆಸರಿನಲ್ಲಿ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ನೋಡೋಣ. ಆತನು ಅದನ್ನು ಪರಿಶುದ್ಧಪಡಿಸುವುದಕ್ಕಾಗಿ. ಪ್ರತಿಷ್ಠೆ ಅಂದ್ರೆ ಪರಿಶುದ್ಧತೆ, ಸೆಟ್ ಅಪಾರ್ಟ್, ಹೋಲಿ ಎಂಬ ಪದಕ್ಕೆ
ಆ ವಾಕ್ಯಗಳನ್ನು ಉಪಯೋಗಿಸ್ತಾರೆ. ತನ್ನನ್ನು ಒಪ್ಪಿಸಿಕೊಟ್ಟನು, ತನ್ನನ್ನು ಏನ್ ಮಾಡಿಕೊಟ್ರಂತೆ, ಅದನ್ನ ಒಪ್ಪಿಸಿಕೊಟ್ಟನು. ನಿನ್ನನ್ನು ಪರಿಶುದ್ಧ ಪಡಿಸೋದಕ್ಕಾಗಿ ಯಾರನ್ನು ಒಪ್ಪಿಸಿಕೊಟ್ಟನು? ತನ್ನನ್ನು ಒಪ್ಪಿಸಿಕೊಟ್ಟನು ಪ್ರಿಯರೇ. ಅದನ್ನು ಸಭೆಯನ್ನು ಕಳಂಕ ಸುಕ್ಕು ಮುಂತಾದದ್ದು ಒಂದೂ ಇಲ್ಲದಂತ, ನಿನ್ನ ಮೇಲೆ ಒಂದೇ ಒಂದು ಕೂಡ ಕಳಂಕವಾಗ್ಲಿ ಸುಕ್ಕಾಗ್ಲಿ, ಒಂದೇ ಒಂದು ಚುಕ್ಕಿ, ಒಂದೇ ಒಂದು ಚಿಕ್ಕ ನಿನ್ನ ಮೇಲೆ ಅಪರಾಧ ಇಲ್ಲದಂತೆ, ತಪ್ಪು ಇಲ್ಲದಂತೆ, ಕೊರತೆ ಇಲ್ಲದಂತೆ, ಒಂದು ಡಾಟು ಇಲ್ಲದಂತೆ, ಒಂದು ಧೂಳು ಇಲ್ಲದಂತೆ, ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ಯಾರ ಎದುರಿನಲ್ಲಿ? ಕ್ರಿಸ್ತನು ತನ್ನ ಎದುರಿನಲ್ಲಿ, ದೇವರು ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳತಕ್ಕಂತ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡ್ತೀನಿಯಲ್ಲ, ಮಾಡಿಸಿ. ಪಾಸ್ಟ್ ಪ್ರೆಸೆಂಟ್ ಅಲ್ಲ, ಫ್ಯೂಚರ್ ಅಲ್ಲ, ಮಾಡಿದ್ದಾರೆ, ಮಾಡಿಸಿ ಶುದ್ಧ ಮಾಡಿದನು, ಶುದ್ಧ ಮಾಡಿದನು ಪ್ರಿಯರೇ. You are already became holy. ನಿನ್ನ ಕಂಪ್ಲೀಟ್ ಆಗಿದ್ದಿ. ಯಾವ ಮಟ್ಟಕ್ಕೆ ಕಂಪ್ಲೀಟ್ ಆಗಿದ್ದೆ ಅಂದ್ರೆ, ಯಾವೊಂದು ಕಲಂಕು ಸುಕ್ಕು ಮುಂತಾದ ಒಂದು ಇಲ್ಲದ ಕಣ್ಣಿಕೆ ಎಂಬಂತೆ ದೇವರು ನಿನ್ನನ್ನು ಮಾಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ನಿನ್ನನ್ನು ನ್ಯಾಯ ತೀರಿಸುವವರು ಯಾರು? ಅದಾಗಿ ಯೇಸು ಕ್ರಿಸ್ತ ಹೆಸರಿನಲ್ಲಿ ಪ್ರಿಯರೇ, ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ, ವಾಕ್ಯವು ಎಂದಿಗೂ ಬದಲಾಗುವುದಿಲ್ಲ. ನಿನ್ನನ್ನು ನನ್ನನ್ನು ದೇವರು ಪರಿಶುದ್ಧಗೊಳಿಸಿದ್ದಾರೆ, ಆತನು ಕಂಪ್ಲೀಟ್ ಮಾಡಿದ್ದಾರೆ, ಶುದ್ಧ ಮಾಡಿದ್ದಾರೆ. ಮನುಷ್ಯನಿಗೆ ಆತ್ಮ ಪ್ರಾಣ ಶರೀರ ಅಂತಿದೆ. ಈ ಒಳಗಿನ ಮನುಷ್ಯನು 100 out of 100% ಅದೇ ರಿಯಲ್ ಮನುಷ್ಯನ ಆತನೇ. ಈ ಶರೀರ ನಾಶವಾಗುವಂಥದ್ದು, ಲಯವಾಗುವಂಥದ್ದು, ಲಯವಾಗದಿರುವಂಥದ್ದು ಒಳಗಿರುವಂಥದ್ದು. ಆ ಒಳಗಿರುವ ಲಯವಾಗದಿರುವಂಥದ್ದನ್ನು ಈಗಾಗಲೇ 100 out of 100% ನಮ್ಮನ್ನ ಕ್ರಿಸ್ತನ ಹಾಗೆ ಮಾಡಿದವರಾಗಿದ್ದಾರೆ ಪ್ರಿಯರೇ. ಹೊರಗಿನ ಮನುಷ್ಯನನ್ನು ಆತನು ಬರುವಾಗ ನಮ್ಮ ಶರೀರವು ಲಯವಾದದ್ದು ಬಿತ್ತಲ್ಪಡುತ್ತದೆ, ನಿರ್ಲಯವಾಗಿ ಧರಿಸಿಕೊಂಡು ಆತನೊಂದಿಗೆ ಇರುವಂತದಾಗಿರುತ್ತದೆ. ಆದ ಕಾರಣ ನಮ್ಮನ್ನು ನಮ್ಮ ದೇವರು ಪರಿಶುದ್ಧಗೊಳಿಸಿದ್ದಾರೆ, ಆತನು ಸಂಪೂರ್ಣಗೊಳಿಸಿದ್ದಾರೆ ಎಂಬ ಸತ್ಯವನ್ನ ನಾವು ತಿಳಿದುಕೊಳ್ಳುವಾಗ ಸತ್ಯವು ನಮ್ಮನ್ನು ಬಿಡುಗಡೆಯಾಗಿ ಭೂಮಿ ಮೇಲೆ ಇರುವಂತೆ ಮಾಡುತ್ತದೆ. ಹಾಗಾದರೆ ಪಾಸ್ಟರ್, ನಮ್ಮ ಶರೀರದಲ್ಲಿ ನಾವು ತಪ್ಪುಗಳನ್ನು ಮಾಡ್ತೀವಿ. ಹೌದು, ತಪ್ಪುಗಳನ್ನು ಮಾಡ್ತೇವೆ. ಆದ ಕಾರಣ ನಾನು ಯೇಸುವಿನ ನಾಮದಲ್ಲಿ ನೀನು ಸತ್ಯವನ್ನು ತಿಳಿದುಕೋ, ಆಗ ಈ ಸತ್ಯವು ನಿನ್ನನ್ನು ಶರೀರದಲ್ಲಿ ಮಾಡತಕ್ಕ ಸಂಗತಿಗಳಿಂದ ಬಿಡುಗಡೆಯನ್ನು ಉಂಟು ಮಾಡತಕ್ಕದಾಗಿರ್ತದೆ. ನೀನು ಹಾಕಿರತಕ್ಕಂಥ ವಸ್ತ್ರವು ಬಿಡಿಯಾಗಿದೆ ಎಂಬುದಾಗಿ ತಿಳಿದಾಗ ಕೆಸರಲ್ಲಿ ಕೂತ್ಕೊಳ್ಳಿ ಅಂದರೆ ನೀನು ಕೂತ್ಕೊಳ್ಳೋಕೆ ಮನಸ್ಸು ಬರ್ತದ? ಇಲ್ಲ. ಹಾಗೆ ನೀನು ಒಳಗಡೆ ದೇವರಿಂದ ಕಂಪ್ಲೀಟ್ ಆಗಿದ್ದೆ ಎಂಬ ವಿಚಾರದ ವಿಷಯದಲ್ಲಿ ತಿಳುವಳಿಕೆ ನಿನಗಿದ್ದರೆ, ಈ ಶರೀರವನ್ನು ಕೂಡ ದೇವರ ದಯೆ, ದೇವರ ಕೃಪೆಯಿಂದ ನೀನು ಕಾಪಾಡಿಕೊಳ್ಳೋಕೆ ಶಕ್ತನಾಗಿದ್ದಿ. ಪ್ರೈಸ್ ಗಾಡ್. ನಾವು ಇನ್ನೊಂದು ವಚನ ಓದಿಕೊಳ್ಳೋಣ. 1 ಯೋವಾನ 4:17 ನ್ಯಾಯ ತೀರ್ಪಿನ ದಿನದಲ್ಲಿ, ಗಮನವಾಗಿ ಕೇಳಿ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯನ ಭಯನ. ತುಂಬಾ ಜನಕ್ಕೆ ಹೋಗ್ತೀಯೋ ಇಲ್ವೋ, ಹೋಗ್ತಿರೋ ಇಲ್ವೋ, 4 ಜನ ಹೋದ್ರೆ ಸಾಕು ಪಾಸ್ಟರ್ ನಮ್ಮ ಸಭೆಯಲ್ಲಿ ಸುಮ್ಮನೆ ಜನ ಕಟ್ಕೊಂಡು ನಿಮ್ಗೆ ಏನ್ ಬೇಕಾಗಿದೆ? 4 ಜನ ಅದ್ಯಾರು? ನೀನು, ನಿನ್ ಹೆಂಡತಿ, ನಿನ್ ಮಕ್ಕಳ, ಕಂಪ್ಲೀಟ್ ಆದವರ, ಏನ್ ಬುದ್ಧಿ ರೀ ನಿನಗೆ? ಏನ್ ದುರಾಸೆ ನಿನಗೆ? ನಿನ್ ಬಗ್ಗೆ ನೀನ್ ಚೆನ್ನಾಗಿ ಗೊತ್ತು ನೀನ್ ಯಾರು ಅಂತ. ಆದ್ರೆ ಹಂಗೆ ಹೇಳ್ಕೊತಿ, 4 ಜನ ಸಾಕು, 4 ಜನ ಸಾಕು, ಮಿಕ್ಕದೆಲ್ಲ ನರ್ಕಕ್ಕೆ ಹೋಗ್ಬಿಡ್ಲಿ ಅಲ್ವಾ? ನೀನೇ ನರ್ಕದ ಯಜಮಾನ, ಪರಲೋಕಕ್ಕೆ ಬಾಗ್ಲಿನ. ಅದಕ್ಕೆ ಸ್ವಾಮಿ ಈ ವಿಷಯ ಕೇಳಿದ್ರು, ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ಹೇಳಿದ್ರು. ಆದ ಕಾರಣ ಇಲ್ಲಿ ಹೇಳ್ತದೆ, ನ್ಯಾಯ ತೀರ್ಪು ದಿನದಲ್ಲಿ ನಮಗೆ ಒಂದು ಧೈರ್ಯ ಇದೆ. ಆಕ್ಚುಲಿ ಭಯ ಇದೆ ಅನೇಕರಿಗೆ, ವಿಶ್ವಾಸಿಗಳಿಗೆ. ಪಾಸ್ಟರ್ ಭಯ ತೋರಿಸ್ಬಿಟ್ಟಿರ್ತಾರೆ ಅನೇಕರು, ಹೋಗ್ತೀಯೋ ಇಲ್ವೋ, ಹೋಗ್ತೀಯೋ ಇಲ್ವೋ ಅಂತ.
ಎಲ್ಲಿ ಹೋದ್ರೂ ಇದೇ ಪ್ರಶ್ನೆ, ಪಾಸ್ಟರ್ ದೇವ್ರು ಬರುವಾಗ ನಾವೆಲ್ಲ ಹೋಗ್ತೀವ? ಎಲ್ಲರಿಗೂ ಭಯದಲ್ಲಿ ಅವರು ಆತಂಕದಲ್ಲಿದ್ದಾರೆ. ಭಯದಲ್ಲಿ ಇರುವುದಕ್ಕಾಗಿ ನಮ್ಮನ್ನು ದೇವ್ರು ಕರೆದಿಲ್ಲ, ಭಯದ ಆತ್ಮ ನಮಗೆ ಕೊಟ್ಟಿಲ್ಲ. ಹಾಗಾಗಿ ದೇವರ ಸಭೆ ಈ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. 1 ಯೋವಾನ 4:17 ಹೇಳ್ತದೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಪ್ರಿಯರೇ, ಈ ವಾಕ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವ್ರ ಕೃಪೆ ಕೊಡಲಿ ಎಂಬುದಾಗಿ ನಾನು ಬಿಡ್ತೇನೆ. ಯೇಸು ನಾಮದಲ್ಲಿ ಒಂದು ದಿನ ನ್ಯಾಯ ತೀರ್ಪು ಇದೆ ಅಲ್ವಾ? ಆ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯ ಏನಂತಂದ್ರೆ, ಆ ನ್ಯಾಯ ತೀರ್ಪಲ್ಲಿ ಹೋಗಿ ಅಲ್ಲಿ ನಾವು ನಿಂತ್ಕೊಳ್ಳಲ್ಲ. ಯಾಕಂದ್ರೆ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ. ಜಜ್ಮೆಂಟ್ ಸೀಟ್ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಸಹ ಕ್ರಿಸ್ತನ ಜಜ್ಮೆಂಟ್ ಅಲ್ಲಿ ಇರ್ತೀವಿ. ಕ್ರಿಸ್ತನ ನ್ಯಾಯ ತೀರ್ಪಲ್ಲಿ ಅವನವನ ಕ್ರಿಯೆಗಳಿಗೆ ತಕ್ಕ ಫಲವನ್ನು ಕೊಡ್ತಾರೆ. ಆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪಲ್ಲಿ ನಾವು ನಿಲ್ಲುವುದಿಲ್ಲ. ಅದು ನಿನಗೂ ನನಗೂ ಅಲ್ಲ ಅದು, ಆಯ್ತಾ? ಆದರೆ ಕ್ರಿಸ್ತನ ನ್ಯಾಯ ತೀರ್ಪಿನಲ್ಲಿ ಕೊರಿಂಥ್ಯರ 1 ಕೊರಿಂಥ್ಯ 5:5 ಹೇಳುತ್ತದೆ, ನಮ್ಮ ಆ ದಿನದಲ್ಲಿ ನಾವು ಅವನವನ ಕ್ರಿಯೆಗೆ ತಕ್ಕ ಫಲವನ್ನು ಹೊಂದಿಕೊಳ್ಳತಕ್ಕಂಥವರಾಗಿದ್ದೇವೆ. ನೀನು ಮಾಡೋ ಒಳ್ಳೆ ಕ್ರಿಯೆಗಳಾಗಲಿ ಕೆಟ್ಟಗಳಾಗಲಿ ಶರೀರದಲ್ಲಿ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡುವವರಾಗಿದ್ದಾರೆ. ಆದರೆ ಪ್ರಿಯರೇ, ನ್ಯಾಯ ತೀರ್ಪು ದಿನದಲ್ಲಿ ಅಂತಂದಾಗ ದೇವರು ಬರುವಾಗ ಒಯ್ಯಲ್ಪಡ್ತೇವೆ, ಅಥವಾ ದೇವರು ಮಧ್ಯಾಕಾಶದಲ್ಲಿ ಬರುವ ಸಮಯದಲ್ಲಾದರೂ ಸರಿ ಕ್ರಿಸ್ತನಲ್ಲೂ ಸತ್ತವರಾಗಿರುವವರು ಈಗ ಅವರು ಪರದೇಶಲಿದ್ದಾರೆ. ಈಗಾಗಲೇ ನ್ಯಾಯ ತೀರಿಸಾಯಿತು ನಮ್ಮನ್ನು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ ಅಂತ ಹೇಳ್ತದೆ. ಯಾರ್ಯಾರು ಆತನ ನಂಬಿ ಆತನ ಅಂಗೀಕರಿಸ್ಕೋ ಅವರೆಲ್ಲರಿಗೂ ದೇವ್ರ ಮಕ್ಕಳಾಗ ಅಧಿಕಾರ ಕೊಟ್ಟಿದ್ದಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟರು, ಆತ ನಂಬುವರು ಒಬ್ಬರು ಆದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದುತ್ತಾರಲ್ಲ ಹೊಂದಿದ್ದಾರೆ. ಅವರಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ ಅಂತ ಹೇಳ್ತದೆ. 17 ವಚನ ಕೆಳಗೆ ಓದುವಾಗ ಅವನಿಗೆ ನ್ಯಾಯ ತೀರ್ಪು ಇಲ್ಲ, ನಂಬದಿದ್ದವನು ಈಗಾಗಲೇ ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾನೆ. ಪ್ರಿಯರೇ, ಈಗ ನಾವು ಕ್ರಿಸ್ತನ ನ್ಯಾಯ ತೀರ್ಪು ದಿನದಲ್ಲಿ ನಮಗೆ ಒಂದು ಧೈರ್ಯ ಇದೆ, ಹೋಗ್ತೀವೋ ಇಲ್ಲವೋ ಎರಡು ಮನಸ್ಸಲ್ಲ, ಹೋಗೇ ಹೋಗ್ತೀವಿ. ಆ ಧೈರ್ಯ ಏನಕ್ಕಂದ್ರೆ ಆತನು ನಮ್ಮನ್ನು ಪ್ರೀತಿಸಿದ್ದು ಸಿದ್ಧಿಗೆ ಬಂತು. ಇಲ್ಲ ಅದ ಪ್ರೀತಿಸ್ತೀನಿ ಅಂತ ನಮ್ಮನ್ನು ಏಮಾಸ್ಬಿಟ್ಟಂಗಾಯ್ತು. ಆತನ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಹೇಗೆ ಬರ್ತದೆ ಅಂದ್ರೆ ನ್ಯಾಯ ತೀರ್ಪು ದಿನದಲ್ಲಿ ನಮಗಿರುವ ಧೈರ್ಯ. ಯಾಕಂದ್ರೆ ಆತನು ವಾಗ್ದಾನ ಮಾಡಿದ್ರು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಆತ ನಂಬುವವನು ಒಬ್ಬರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವರು. ಹಾಗಾಗಿ ಯೇಸು ಕ್ರಿಸ್ತನ ನಂಬಿದ ನಾವೆಲ್ಲರೂ ನಿತ್ಯ ಜೀವವನ್ನ ಹೊಂದಿದವರಾಗಿದ್ದೇವೆ. ನ್ಯಾಯ ತೀರ್ಪು ದಿನದಲ್ಲಿ ನಮಗಿರುವ ಧೈರ್ಯ ಯಾವುದಂದ್ರೆ ಆತನ ಪ್ರೀತಿಯು ನಮಗಾಗಿ ಭೂಲೋಕಕ್ಕೆ ಬಂದು ಸಲ್ಲಬೇಕಾದ ಎಲ್ಲವನ್ನು ಸಲ್ಲಿಸಿದೆ. ಆ ಅದು ನಮಗೆ ಧೈರ್ಯವನ್ನು ಉಂಟು ಮಾಡ್ತದೆ. ಇಲ್ಲದಿದ್ರೆ ನೀನಾಗಿ ನೀನ್ ಪಾಪ ಅಂತಂದ್ರೆ ಒಬ್ಬರು ಹೋಗೋದಿಲ್ಲ ಸ್ವರ್ಗಕ್ಕೆ, ಒಬ್ಬರು ಕೂಡ ಹೋಗೋದಿಲ್ಲ. ಮೋಸನೂ ಹೋಗೋದಿಲ್ಲ, ಪ್ರಮಾಣ ಕೊಟ್ಟಂತ ಮೋಸನೂ ಹೋಗೋದಿಲ್ಲ, ಅಬ್ರಹಾಮು ಹೋಗೋದಿಲ್ಲ, ಪೌಲನು ಹೋಗೋದು, ಯಾರು ಹೋಗೋದಿಲ್ಲ. ನಾವು ಹೋಗುವುದು ಆತನ ದಯೆ, ಆತನ ಪ್ರೀತಿ. ನ್ಯಾಯ ತೀರ್ಪದಲ್ಲಿ ನಮಗಿರುವ ಧೈರ್ಯ ಅಂದ್ರೆ ಆ ಧೈರ್ಯವು ಆತನ ಪ್ರೀತಿ ಏನಾಯ್ತು ಆವಾಗ ಸಿದ್ಧಿಗೆ ಬಂತು. ಬೈ ದಿಸ್ ಲವ್ ಇಸ್ ಪರ್ಫೆಕ್ಟೆಡ್ ವಿತ್ ಅಸ್ ಸೊ ದಟ್ ವಿ ಮೇ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದ ಡೇ ಆಫ್ ಜಜ್ಮೆಂಟ್. ಪ್ರೈಸ್ ದಿ ಲಾರ್ಡ್. ಮತ್ತು ಕೆಳಗೆ ಹೋದ್ರಿ, ಯಾಕೆ ಅಂತಂದರೆ, ಎಲ್ಲ ಗಮನ ಕೇಳಿ, ಯಾಕೆ ಅಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಇರಬೇಕು ಅಲ್ಲ ಇರಬೇಕು ಅಲ್ಲ ಈ ಲೋಕದಲ್ಲಿ ಇದ್ದೇವೆ. ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಇರಬೇಕು ಅಂತಂದಿದ್ರೆ ನಿನ್ ಬದುಕು ಹೋಯ್ತು. ಒಬ್ಬನು ಮಾಡಕ್ ಬರೋದಿಲ್ಲ. ಪ್ರಿಯರೇ, ಅರ್ಥ ಮಾಡಿಕೋ ದೇವರ ವಾಕ್ಯಗಳನ್ನು ಯೇಸುವಿನ ನಾಮದಲ್ಲಿ. ಕ್ರಿಸ್ತನು ಎಂಥವನಾಗಿದ್ದಾನೋ ನೀ ಅಂಥವನಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಆ ವಾಕ್ಯ ಓದ್ ನೋಡ್ರಲ್ಲ, ಐತೆ. ಒಂದ್ ವೇಳೆ ಲೈವ್ ಅಲ್ಲಿ ಬರ್ತದೆ, ಆ ಲೈವ್ ಅಲ್ಲಿ ಓದಿಲ್ಲ, ಕೈಯಲ್ಲಿ ಬೈಬಲ್ ಇದ್ರೆ ಬೈಬಲ್ ಓದ್ ನೋಡ್ರಿ. ಅದೇ ಕ್ರಿಸ್ತನು ಎಂಥವನಾಗಿದ್ದಾನೋ
ನಾವು ಅಂತವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ ನೌ ಅಟ್ ಪ್ರೆಸೆಂಟ್ ನಿನ್ನ ಶರೀರ ಏನು ಹೇಳ್ತದೋ ಅದಲ್ಲ ದೇವರ ವಾಕ್ಯ ಏನು ಹೇಳ್ತದೋ ಅದೇ ನಿನ್ನ ತಲೆ ಏನು ಹೇಳ್ತದೋ ಅದಲ್ಲ ದೇವರ ವಾಕ್ಯ ಏನು ಹೇಳ್ತದೋ ಅದೇ ಸತ್ಯ ನಿನ್ನ ಪಾಸ್ಟ್ರು ಅಥವಾ ಯಾರೋ ಏನೋ ತಲೆ ಒಳಗೆ ಹುಳ ಬಿಟ್ಟರೆ ಅವನ್ನ ಮಾತು ನಂಬೇಡ್ರಿ ದೇವರ ವಾಕ್ಯವನ್ನು ನಂಬಿ ದುರುಪದೇಶಕರು ಇದ್ದಾರೆ ದುಷ್ಟರು ಇದ್ದಾರೆ ನೀನು ಪರಿಶುದ್ಧವಾಗಿರೋದು ಅವನಿಗೆ ಹೊಟ್ಟೆ ಕಿಚ್ಚು ಏನೋ ಅವನ ಕೈಯಲ್ಲಿ ಕೊಟ್ಬಿಟ್ಟಂಗೆ ಅವನು ಮಾಡಿಸ್ಬಿಟ್ಟಂಗೆ ಅವನ ಬಂಡವಾಳ ಅವನಿಗೆ ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲ ಅಂತ ಹೇಳಕ್ಕ ಗೊತ್ತು ಅವನಿಗೂ ಗೊತ್ತು ಅವನ ಸುತ್ತಲಿರುವ ಜನರಿಗೂ ಗೊತ್ತು ಆದ ಕಾರಣ ಪ್ರಿಯರೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ರಿ ವಾಕ್ಯವನ್ನು ವಾಕ್ಯವನ್ನಾಗಿ ನಂಬಿ ನೀತಿವಂತನ ಬದುಕುವುದು ಕ್ರಿಯೆಗಳಿಂದಲ್ಲ ನಂಬಿಕೆಯಿಂದ ಅದಾಗಿ ನಂಬಿಕೆ ಯಾರ ಮೇಲೆ ದೇವರು ನನಗೆ ಏನು ಮಾಡಿದ್ರು ಅವುಗಳ ಮೇಲೆ ನಂಬಿಕೆ ಇಡುವಂಥದ್ದೇ ನಂಬಿಕೆ ನೀನು ದೇವರಿಗೆ ಏನು ಮಾಡ್ತೀಯೋ ಅದೆಲ್ಲ ನಂಬಿಕೆ ದೇವರು ನಿನಗೇನು ಮಾಡಿದ್ರು ಅದ್ರ ಮೇಲೆ ನಂಬಿಕೆ ಇಡುವಂಥದ್ದೇ ನಂಬಿಕೆ ಕೆಲವರು ತಾನು ದೇವರಿಗೆ ಏನು ಮಾಡ್ತಾರೋ ಅವುಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ ನೀನು ಖಂಡಿತವಾಗಿ ಉಸುಬಿನ ಮೇಲೆ ಕಟ್ಟಿದವನು ಕೆಳಗೆ ಬಿದ್ದೋಗ್ತಿ ದೇವರು ನಿನಗಾಗಿ ಮಾಡಿರತಕ್ಕಂಥ ಮೇಲೆ ನಂಬಿಕೆ ಇಡುವವನು ಆಳವಾಗಿ ತೋಡಿ ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆಗೆ ಹೋಲಿಕೆ ಆಗಿರ್ತಾನೆ ಪ್ರೈಸ್ ಗಾಡ್ ಹಾಗಾಗಿ ಕ್ರಿಸ್ತನ ಎಂಥವನಾಗಿದ್ದಾನೋ ಈ ಲೋಕದಲ್ಲಿ ಪರಲೋಕಕ್ಕೆ ಹೋದ್ಮೇಲೆಲ್ಲ ಈ ಲೋಕದಲ್ಲಿ ನಾವು ಅಂಥವರಾಗಿಯೇ ಇದ್ದೇವೆ ಲೋಕದಲ್ಲಿ ಇದ್ದೇವೆ ರೈಟ್ ಇನ್ನೊಂದು ವಚನ ಓದಿಕೊಳ್ಳೋಣ ಯೂದ 1:24 ವಚನ ಓದಿಕೊಳ್ಳೋಣ ಯೂದ 1:24 ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವ ನಿನ್ ಪ್ರಭಾವ ಅಲ್ಲ ಈ ಪ್ರಪಂಚದ ತಾಜ್ಮಹಲ್ ಪ್ರಭಾವ ಅಲ್ಲ ಚೈನಾ ವಾಲ್ದ ಪ್ರಭಾವ ಅಲ್ಲ ದೇವರ ಪ್ರಭಾವವು ತನ್ನ ಪ್ರಭಾವದ ಮಹಿಮೆಯ ಕ್ಷಮಾಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ದುಃಖದೊಡನೆಲ್ಲ ಭೇದನೆಯೊಡನೆಲ್ಲ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ಕರ್ತನಾದ ಶಕ್ತನಾಗಿರುವ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಪ್ರಭಾವ ಮಹತ್ವ ಆಧಿಪತ್ಯ ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ ಆಮೇನ್ ಆಮೇನ್ ಅಂತ ಹೇಳ್ರಿ ಆಮೇನ್ ಅಂದ್ರೆ ಯಾವುದು ಹಾಗೆ ಆಗ್ಲಿ ಅಂತ ಇದು ನೀನ್ ಮಾಡುವಂಥದ್ದಲ್ಲ ದೇವರು ನಮಗೆ ಮಾಡಿರತಕ್ಕಂಥದ್ದು ಇಲ್ಲಿ ನಿನ್ನ ಪಾತ್ರ ಒಂದೇ ಒಂದು ನಂಬಿಕೆ ಇಡಬೇಕು ನೀನ್ ಮಾಡಬೇಕಾಗಿದ್ದು ಒಂದೇ ಒಂದು ಒಬಿಡಿಯಂಟ್ ಆಫ್ ಫೈತ್ ಅಂತಂದ್ರೆ ದೇವರು ಹೇಳಿದ್ದನ್ನ ವಿಧೇಯತೆಯಿಂದ ನಂಬಿಕೆ ಇಡಬೇಕು ಹಳೆ ಒಡಂಬಡಿಕೆಯಲ್ಲಿ ಪ್ರಮಾಣಗಳನ್ನು ನೀನು ಕೈಕೊಂಡು ನಡೆಯಬೇಕು ಯೇಸುಕ್ರಿಸ್ತನಲ್ಲಿ ಬಂದ ಮೇಲೆ ಯೇಸುಕ್ರಿಸ್ತನ್ ನಿನಗಾಗಿ ಮಾಡಿರೋದನ್ನ ನಂಬಿಕೆಯಿಂದ ಕೈಕೊಳ್ಬೇಕು ಒಬಿಡಿಯಂಟ್ ಆಫ್ ಫೈತ್ ಪ್ರೈಸ್ ಗಾಡ್ ಅಂಗೀಕರಿಸಿಕೊಳ್ಳುವಂಥದ್ದು ನಂಬಿಕೆ ಇಡೋದು ಮಾತ್ರ ಅಲ್ಲ ಅಂಗೀಕರಿಸಿಕೊಳ್ಳಿ ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನ ಅಂಗೀಕರಿಸಿಕೊಳ್ತಾರೋ ಅವರೆಲ್ಲರಿಗೂ ಮಕ್ಕಳಾಗುವ ಅಧಿಕಾರ ಕೊಡ್ತೇನೆ ಅಂತ ಹೇಳಿಲ್ವಾ ಬರೀ ನಂಬಿಕೆ ಮಾತ್ರವಲ್ಲ ಅಂಗೀಕರಿಸ್ಕೋಬೇಕು ಒಬಿಡಿಯಂಟ್ ಆಫ್ ಫೈತ್ ಅಂತಂದಾಗ ಈ ಸಂಗತಿಗಳು ಆಮೇನೆಂಬುದಾಗಿ ನಂಬಿಕೆ ಇಟ್ಟು ಅವುಗಳನ್ನು ಸ್ವೀಕರಿಸಿಕೊಳ್ಳುವಾಗ ಅದು ನಿನಗೆ ಅಧಿಕಾರವನ್ನು ಕೊಡುವಂಥದ್ದಾಗಿದೆ ನೋಡಿ ಮತ್ತೊಂದು ಸತಿ ಓದ್ತಾರೆ ಯೇಸು ಹೆಸರಿನಲ್ಲಿ ದೇವರು ತಾನೇ ನಮ್ಮ ಮನೋನೇತ್ರ ಕಣ್ಣುಗಳನ್ನು ಬೆಳಗಿಸಲಿ ಈ ಆತ್ಮೀಯವಾದ ಸಂಗತಿಗಳ ವಿಷಯದಲ್ಲಿ ಕರ್ತನು ನಿಮಗೆ ಕಾಣುವ ಕಣ್ಣುಗಳನ್ನು ಕೊಡಲಿ ಕೃಪಾವುಳ್ಳ ದೇವರು ದಯಾಸಾಗರನಾಗಿರತಕ್ಕಂಥವ್ರು ನಮಗೆ ಮಾಡಿರತಕ್ಕಂಥ ವಿಚಾರಗಳಲ್ಲಿ ನಾವು ತಿಳಿದುಕೊಂಡು ಆತನಿಗೆ ಕೃತಜ್ಞತೆ ಸಲ್ಲಿಸೋಣ ರೈಟ್
ಎಡವಿ ಬೀಳದಂತೆ, ಗಮನ ಕೇಳಿ, ನೀನು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ, ನಿಮ್ಮನ್ನು ಕಾಪಾಡುವುದಕ್ಕೆ ಹೋಗಿ ಉಪವಾಸ ಮಾಡ್ರಿ, ನಿಮ್ಮನ್ನು ಕಾಪಾಡುವುದಕ್ಕಾಗಿ ತಲೆ ಕೆಳಗೆ ನಿಂತ್ಕೊಳ್ರಿ, ತಲೆ ಜಜ್ಕೊಳ್ರಿ, ಒಡ್ಕೊಳ್ರಿ ಎಂಬುದಾಗಲ್ಲಪ್ಪ. ದೇವರು ನಿನಗೆ ಏನ್ ಮಾಡಿದ್ದಾರೆ ಎಂಬ ಅರಿವು ನಿನ್ ತಲೆ ಒಳಗೆ ಬರಲಿ, ನಿನ್ ಹೃದಯದೊಳಗೆ ಬರಲಿ, ನಿಮ್ ಕಣ್ಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಸೋಮನ ನಾಟಕದ ಜೀವಿತವನ್ನು ಜನರಿಗೆ ಕಲಿಸಿ ಕಪಟಿಗಳ ಹಾಗೆ ತಾನು ಕಪಟಿ, ಜನರನ್ನು ಕಪಟಿತ ನಡೆಸಿ. ಪ್ರಿಯರೇ, ಬೈಬಲ್ ಏನ್ ಹೇಳ್ತದ ಅರ್ಥ ಮಾಡ್ಕೋ. ಒಂದಲ್ಲ ಎರಡಲ್ಲ ವಚನ, ಎಷ್ಟು ವಚನ ತೋರಿಸ್ಬೇಕು? ನಾನು ತೋರಿಸ್ತೇನೆ. ತನ್ನ ಪ್ರಭಾವದ ಅಲ್ಲ, ಮತ್ತೊಂದ್ಸತಿ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ, ತನ್ನ ಯಾರು ಕಾಪಾಡುವುದಕ್ಕೂ ಅಂತ, ಕಾಪಾಡಿಕೋ ಅಲ್ಲ, ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ, ನಿಧಾನವಾಗಿ ಒಂದೊಂದಾಗಿ, ನನ್ನ ತಲೆಗೂ ಹೋಗ್ಬೇಕು, ಕೆಲವರ ತಲೆಗೂ ಹೋಗ್ಬೇಕು, ಹಂಗ ಹೋದಣ, ನಿಮ್ಮನ್ನು ನಿರ್ದೋಷಿಗಳನ್ನಾಗಿ, ಹರ್ಷದೊಡನೆ, ದುಃಖದೊಡನಲ್ಲ, ಹರ್ಷದೊಡನೆ ನಿಲ್ಲಿಸುವುದಕ್ಕೂ. ನೋಡಿ, ಉದಾಹರಣೆಗೆ ಹೇಳ್ತೇನೆ. ನಾನು ಪಾಸ್ಟರ್ ಆಗಿದ್ದೇನೆ. ಕೆಲವೊಮ್ಮೆ ನನಗೆ ಕೆಲವು ಟೈಮಲ್ಲಿ ಫೋನು, ಇತ್ತೀಚೆಗೆ ಬಹಳ ಜನ ಮಾಡೋದಕ್ಕೆ ಅಸಿಸ್ಟೆಂಟ್ ಪಾಸ್ಟರ್ಗಳ ಹೆಸರುಗಳು, ಅವರ ಹೆಸರು, ನಮ್ಮ ಮಿಸ್ಸಸ್ ಮತ್ತು ಅನೇಕರ 5 ಜನ ಪಾಸ್ಟರ್ಸ್ಗಳು, ಇವೆಲ್ಲ ಹೆಸರುಗಳನ್ನು ನಾವು ಕ್ಯಾಲೆಂಡ್ರಲ್ಲಿ ಹಾಕಿರ್ತೀವಿ. ಆಗ ಜನ ಏನಾದ್ರು ಇದ್ದರೆ ಇಮ್ಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಆ ಸಂಗತಿ ನನಗೆ ತಲುಪುವಂಥದ್ದಾಗಿರ್ತಿತ್ತು. ಇತ್ತೀಚೆಗೆ ಕೆಲವರೆಲ್ಲ ಕಷ್ಟಪಟ್ಟು ಭಯಪಟ್ಟು ಏನಾರು ಅಂದ್ಕೋತಾರ, ಪಾಸ್ಟ್ರು ಬಿಸಿ ಇರ್ತಾರೋ ಹೆಂಗಿರ್ತಾರೋ ಅಂತೇಳಿ ಮತ್ತೆ ಫೋನ್ ನೋಡಿದ್ವಿ, ಆಫ್ ಮಾಡಿಬಿಡ್ತಾರೆ ಟಕ್ ಅಂತ. ಏನಪ್ಪ ಆಫ್ ಆಗ್ಬಿಡ್ತಲ್ಲ ಅಂತೇಳಿ ಒಂದ್ಸತಿ ನಾನೇ ಮಾಡಕ್ಕೆ ಹೋದರೆ, ಅಲ್ಲ ನಾನೇ ಮಾಡ್ದಣ್ಣ, ಭಯ ಆಗ್ತಾಯಿತ್ತು, ಹೆಂಗೆ ಮಾಡೋದು, ಹೆಂಗಿರ್ತಿರೋ ಪಾಪ, ಬಿಸಿ ಇರ್ತಿರೋ ಅಂತಲ್ಲ. ಇಲ್ಲ ಮಾಡಿ, ನಾನು ಈ ದಿನಗಳು ಫ್ರೀಗಿದ್ದೇನಲ್ಲ, ಪರವಾಗಿಲ್ಲ ಮಾಡ್ರಿ ಅಂತಂದಾಗ ತುಂಬ ಸಂತೋಷ ಆಯ್ತದೆ, ನಮಗೆ ಭಯ ಆಗ್ತಿತ್ತು, ಹೆಂಗೆ ಮಾತಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ, ನಾನು ಮನುಷ್ಯ, ನಾನು ಕೇವಲ ಮನುಷ್ಯ, ಆದರೆ ದೇವರ ಮುಂದೆ ಅರುಷ್ಯದೊಡನೆ ಮುಂದೆ ನಿಂತ್ಕೊಳ್ಳೋದಕ್ಕೆ ನನಗೆ ನಿನಗೆ ನನ್ನ ಯೋಗ್ಯತೆ ಅಲ್ಲ, ದೇವರು ನನಗೆ ಮಾಡಿದ ಯೋಗ್ಯತೆ ನಮ್ಮನ್ನು ಹರ್ಷಗೊಳ್ಳುವಂತೆ. ಯೋಚನೆ ಮಾಡು, ಯಾರೂ ಕೂಡ ಈ ದೇವರ ಮುಂದೆ, ಪರಿಶುದ್ಧವಾದ ಈ ದೇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ಎಮ್ಮ ಯಾರಿಗೂ ಯೋಗ್ಯತೆ ಇಲ್ಲ. ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮನ್ನು ಕಳ್ಕೊಂಡ್ರು, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮನ್ನು ಕಳ್ಕೊಂಡ್ರು. ಅದರಲ್ಲಿ ದಾವಿದು ಬರ್ತಾನೆ, ಮೋಸೆ ಬರ್ತಾನೆ, ಅಬ್ರಹಾಂ ಬರ್ತಾನೆ, ಎಲ್ಲರೂ ಬರ್ತಾರೆ, ಯೋಸೇಪನು ಬರ್ತಾನೆ, ಎಲ್ಲರೂ ಬರ್ತಾರೆ. ಆದರೆ ದೇವರು ಉಚಿತಾರ್ಥವಾದ ಕೃಪೆ ದಯೆ ಅವರಿಗೂ ನಮಗೆಲ್ಲರಿಗೂ ಕೂಡ ನಂಬಿಕೆಯಿಂದಲೇ ಅವರೆಲ್ಲರೂ ನೀತಿವಂತರಾದರು ಎಂಬುದಾಗಿ ನೋಡ್ತೇವೆ. ಅದಾಗಿ ಪ್ರಿಯರೇ, ಈ ವಾಕ್ಯದ ಪ್ರಕಾರ ನಮ್ಮನ್ನು ಅರುಷ್ಯದೊಡನೆ ತನ್ನ ಎದುರಿನಲ್ಲಿ ಏನ್ ಮಾಡ್ತಾನಂತೆ, ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ಹರ್ಷದಾಗಿ ಹರ್ಷವುಳ್ಳವರಾಗಿ ನಿಲ್ಲಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವ ಯಾರು? ಆತನು ಶಕ್ತನಾಗಿದ್ದಾನೆ, ನೀನಲ್ಲ. ಆತನು ನಮ್ಮನ್ನು ತನ್ನ ಎದುರಿನಲ್ಲಿ ಹರ್ಷದೊಡನೆ ನಿಲ್ಲಿಸಿಕೊಳ್ಳೋದಕ್ಕೆ ಶಕ್ತಿ ಇರುವುದು ನಿನಗಲ್ಲ, ಆತನಿಗಿರುವಂಥದ್ದು. ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವವು, ಮಹತ್ವವು, ಆಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತಲೂ ಮೊದಲು ಅಲ್ವಾ, ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಅವತ್ತು ಇತ್ತು, ಇವಾಗೂ ಇರ್ತದೆ, ಎಂದೆಂದಿಗೂ ಇರತಕ್ಕದಾಗಿರುತ್ತದೆ. ಯಾಕೆ ಅಂತಂದ್ರೆ, ಇದು ಆತನು ನನಗೆ ಮಾಡಿದ ಪುಣ್ಯದ ನಿಮಿತ್ತವಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯ. ಇವತ್ತು ದಿನದಲ್ಲಿ ಆರಾಧನೆ ಮಾಡುವಾಗ, ಹಾಡಾಡುವಾಗ, ಪ್ರಿಯರೇ, ನಾವು ಜೋರಾಗಿ ಶಬ್ದ ಕೈಗಳ ತಟ್ಟಿ ಜೋರಾಗಿ ಅಥವಾ ಏನೋ ಮಾಡೋಣ, ಆಗ ದೇವರು ಹಿಂಗೆ ಮಾಡ್ತಾರೆ, ಓ ಅಪ್ರಸನ್ನತೆ ಬಂದ್ಬಿಡ್ತದೆ, ಓ ಹಿಂಗ್. ಏ, ನನಗೆ ಇದೆಲ್ಲ ಕೇಳದ ತಲೆ ಕೆಟ್ಟೋಗ್ತದೆ. ಸೈತಾನೆ, ಸುಳ್ಳಿನ ಮಗನೇ, ನೀನೇನು ದೇವ್ರನ್ನ ಜಾಟಿ ಇಟ್ಕೊಂಡು ಝೂ ಅಲ್ಲಿರೋ ಇದು ಹುಲಿ ತಿನ್ಕೊಂಡ ದೇವ್ರನ್ನ?
ಸುತ್ತಿಗಳ ಮಧ್ಯದಲ್ಲಿ ಬಂದ್ಬಿಡ್ತಾರೆ, ಇಳಿದು ಬಿಡ್ತಾರೆ, ಹೋಗ್ಬಿಡ್ತಾರೆ ಅಂತ. ಏನು ಸುತ್ತಿ ಮಾಡಿದ್ರೆ ಬಂದು ಇಳಿಯೋದಕ್ಕೂ ಹೋಗಕ್ಕ ಹುಲಿನ ಅಥವಾ ಪ್ರಾಣಿಯ ಜಾಟಿ ತಗೊಂಡು ಕೆಳಗಿಡ್ಸಕ್ಕ ಮೇಲಕ್ಕೆ ನೋ. ಆತನು ನನಗೆ ಮಾಡಿರೋದನ್ನ ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸು. ಹಳೆ ಒಡಂಬಡಿಕೆಯಲ್ಲಿ ನಿಜವಾಗಿ ಹೇಳಿದ ಸಂಗತಿನೇ ಹೊಸ ಒಡಂಬಡಿಕೆ ಅಪ್ಲಿಕೇ ಮಾಡಬೇಡ. ಇಸ್ರಾಯೇಲರ ಸುತಿಗಳ ಮಧ್ಯದಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತದೆ. ಹೌದು, ಈಗ 24/7 ನಿನ್ನನ್ನು ಆಲಯವನ್ನಾಗಿ ಮಾಡಿ ದೇವರು ನಿನ್ನ ಒಳಗಿದ್ದಾರೆ. ನೀನ್ ಕೈಯಲ್ಲಿ ಚಾಟಿ ಇಟ್ಕೊಂಡು ಏನೋ ಸ್ತೋತ್ರ ಮಾಡಿದ ತಕ್ಷಣ ಹಿಡಿದು ಬಂದ್ಬಿಟ್ಟು ಅಂತ ಖುಷಿ ಆಗೋನಲ್ಲ. ಅದು ನೀನ್ ಮಾಡೋ ನಾಟಕದಿಂದ ಜನ ಒಂದ್ ವೇಳೆ ನಿನ್ನ ದೊಡ್ಡ ಹೀರೋ ಮಾಡಿರ್ಬೋದು. ಆರಾಧನೆ ವೀರನಂತೆ, ವೀರ ಇವನ್ ವೀರ ಆತನ ಯಾರು? ಮತ್ತೆ ನಿನ್ ನಾಟಕ ಎಲ್ಲ ಮಾಡಿ ಜನರನ್ನ ತಲೆನ ವಂಚಿಸಕ್ ಬಿಟ್ಬಿಡು. ಯೇಸು ನಾಮದಲ್ಲಿ ವಾಕ್ಯ ಏನ್ ಹೇಳ್ತದೆ ಅದನ್ನ ಕಲಿ. ಫಸ್ಟ್ ಕೂತ್ಕೊಂಡು ಕಲಿ. ಆರಾಧನೆಯಲ್ಲಿ ಮ್ಯೂಸಿಕ್ ಬಾರಿಸ್ಕೊಂಡು ಹಾಗೆ ಮಾಡೋದ್ರಿಂದ ದೇವ್ರು ಬಂದ್ಬಿಡ್ತಾರೆ, ಮುಟ್ಬಿಡ್ತಾರೆ, ಹಂಗೆ ಮಾಡ್ಬಿಡ್ತಾರೆ. ಓಹೋ, ಇವನ್ ದೊಡ್ಡ ಇವನ್ ಶೂರ. ಒಬ್ಬ ಹೇಳ್ತಾನೆ ದೇವರು ಮೆಚ್ಚುವರಾಗಿದ್ದಾರೆ. ಬೈಬಲ್ ಹೇಳ್ತದೆ ದೇವ್ರು ಯಾವ್ದ್ರಲ್ಲಿ ಮೆಚ್ಚುತ್ತಾರೆ ಗೊತ್ತಾ? ನಂಬಿಕೆಯಲ್ಲಿ ಮೆಚ್ಚುವವನಾಗಿದ್ದಾನೆ. ನಂಬಿಕೆ ಅಂದ್ರೆ ಏನ್ ಗೊತ್ತಾ? ದೇವ್ರು ನನಗೇನ್ ಮಾಡಿದ್ರು ಅದನ್ನ ನಂಬುವುದೇ ನಂಬಿಕೆ. ನೀನ್ ಏನ್ ಮಾಡ್ತೀಯೋ ಸೈಡ್ಗಿಡು ಅದನ್ನೆಲ್ಲ. ನೀನ್ ಮಾಡೋದನ್ನು ಸೈಡ್ಗಿಡಪ್ಪ, ದೇವ್ರು ನಿನಗೆ ಮಾಡಿದ್ದನ್ನ ನೆನಸು, ನೆನಸು. ಅದೇ ಜಾಸ್ತಿ ಇದೆ. ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾಗಿ ದೇವರ ವಾಕ್ಯವೂ ಇದೆ. ಕಣ್ಗಳು ತೆರೆದು ಯೇಸುವಿನ ನಾಮದಲ್ಲಿ ನೋಡೋಣ. ಜನರ ಮುಂದೆ ಲೂಸಿಫರ್ ತನ್ನ ಜನರನ್ನ, ಅಬ್ಸಲೋಮ್ ಅಂತ ಬೈಬಲಲ್ಲಿ ಒಬ್ಬ ಇದ್ದ, ಅವನು ಜನರನ್ನ ದೇವರ ಅವರ ತಂದೆ ಕಡೆ ಹೋಗ್ತಿದ್ದವರನ್ನ ಆ ಬಾಗಿಲಲ್ಲೇ ನಿಲ್ಲಿಸ್ಬಿಟ್ಟು ಏನ್ ವಿಷಯ ಅಂತ ಕೇಳ್ತಿದ್ದ. ಈ ತರ ಅಂದ, ಅಯ್ಯೋ ಈ ವಿಷಯದಲ್ಲಿ ನಾನ್ ಮಾತ್ರ ಇದ್ದಿದ್ರೆ ಇದನ್ನು ಹೆಂಗೆ ಡೀಲ್ ಮಾಡ್ತಿದ್ದೆ ಗೊತ್ತಾ? ಇದಕ್ಕೆ ನನಗೆ ಎಲ್ಲ ಗೊತ್ತು, ಇದು ಹಿಂಗೆ ಮಾಡಬೇಕಾಗಿತ್ತು ಅಂತ ಹೇಳಿ ಜನರ ಹೃದಯಗಳನ್ನು ತನ್ನ ಪಕ್ಕ ಸೆಳ್ಕೊಂಡಂತೆ. ಇವತ್ತು ಅನೇಕರು ಆರಾಧನೆ ಎಂಬ ಹೆಸರಿನಲ್ಲಿ, ಪ್ರಸಂಗ ಎಂಬ ಹೆಸರಿನಲ್ಲಿ ಜನರನ್ನು ತನ್ನ ಪಕ್ಕ ಎಳ್ಕೊತಾರೆ, ದೇವರ ಕಡೆ ನಡೆಸೋದಕ್ಕೆ ಬಿಟ್ಟುಬಿಟ್ಟು. ವಾಕ್ಯ ಬೋಧನೆ ಮಾಡೋದ್ರಿಂದ ಜನರು ದೇವರನ್ನು ನೋಡಬೇಕು. ನೀನು ಎಷ್ಟೊತ್ತು ಉಪವಾಸ ಮಾಡ್ತಿ, ನೀನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಿ, ನೀನು ಎಷ್ಟು ಅಂತ ನಿನ್ನನ್ನು ತೋರಿಸ್ಕೊಳ್ತಕ್ಕಂಥದ್ದಲ್ಲ. ನೀನು ಹಿಂಗೆ ಮಾಡ್ತಿ, ಹಂಗೆ ಮಾಡ್ತಿ. ಒಬ್ಬನು ಹೇಳ್ತಾನೆ, ಎರಡು ಜನ ನನ್ನ ಕಣ್ಣಾರೆ ಕೇಳ್ದ, ಆರಾಧನೆ ಮಾಡೋರು ನಮ್ಮ ಚರ್ಚೆಕ್ಕಾರ ಬಂದಿದ್ರು, ಅವರೇ ಬಂದಿದ್ರು, ನಾನೇ ಕರೆದಿಲ್ಲ, ಅವರಾಗಿ ಬಂದಿದ್ರು. ಬಂದ್ಬಿಟ್ಟು ಜನ ಎಲ್ಲ ಆರಾಧನೆ ಮಾಡ್ತಿದ್ರೆ ಕಣ್ಣು ಮುಚ್ಕೊಂಡು ಹೇಳ, ಕಂತಗ್ರಿ ಕಂತಗ್ರಿ, ಏನು ಪರ್ಲೋಕಕ್ಕೆ ಹೋಗ್ಬಿಡ್ತೀರಾ, ಇಲ್ಲಿ ನೋಡಿ ನನ್ನ ಕಡೆ ನೋಡಿ ಅಂತಾನೆ. ಅಡೆ ಪಿಚಾಚೆ ಸೈತಾನೆ, ನನ್ನಿಂದ ಸಳ್ಕೊಳಕ್ಕಾಗಿಲ್ಲ, ಅಲ್ಲಿ ಇದ್ದೆ ನಾನು, ನೆಟ್ಟಿಗೆ ಬಂದೆ. ಏಯ್ ಏನ್ರಿ ಬ್ರದರ್ ಏನು ಹೇಳ್ತೀರ, ಬಿಡಿ ಅವ್ರನ್ನ ಆರಾಧನೆ ಮಾಡಕ್ ಬಿಡ್ರಿ. ಅವನು ಹೇಳ್ತಾನೆ ಕಣ್ತೆಗಿರಿ ಅಂತ ಹೇಳಿದ್ರೆ ಎಲ್ಲ ಇಡೀ ಚರ್ಚ್ ಕಣ್ ಮುಚ್ಕೊಂಡು ಆರಾಧನೆ ಮಾಡ್ಕೊಂಡಿದ್ದಾರೆ. ಹೇಳ್ತ ಕಣ್ ತೆಗಿರಿ, ನನ್ ನೋಡ್ರಿ, ಈ ಕಡೆ ನೋಡ್ರಿ, ಎಲ್ಲ ನೋಡ್ರಿ ನೋಡ್ರಿ, ಇಲ್ಲಿ ನೋಡ್ರಿ. ಹಾ ಅಂತ ಇನ್ನೊಬ್ಬ ಖರ್ಚಿಫ್ ತಕೋ ಸುತ್ತು. ಅರೇ ಏ ಸೈತಾನೆ, ಖರ್ಚಿಫ್ ತಕೊಂಡು ಸುತ್ತೋದ್ರಿಂದ ದೇವ್ರ ಗಾಳಿ ಹೊಡಿತದ ಅವ್ರಿಗೆ. ದೇವರು ನಿನಗೆ ಮಾಡಿದ ಉಪಕಾರಗಳನ್ನ ನೆನೆಸ್ಕೋ. ಎಂತ ದಯೆ, ಎಂತ ಕೃಪೆ ಅಂತ ನಿನಗೆ ಮಾಡಿದ್ದಾನೆ, ಎಂತ ಮಹಿಮೆಯಾದ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನೆನೆಸಿ ಒಳಗಿಂದ ಹೋಗ್ತದಲ್ಲ, ನೀನು ಏನಾದ್ರೂ ಕುಣಿತೀಯೋ ಕುಣಿ ಬಡಿದು ಏನು ಮಾಡ್ತೀಯೋ ಮಾಡ್ಕೊ, ಅದು ಬೇರೆ. ನೀನು ಜನರನ್ನ ಡಿಕ್ಟೇಟ್ ಮಾಡ್ತಿರ್ಬೇಡ, ಹಿಂಗೆ ಮಾಡು, ಹಂಗೆ ಮಾಡು, ಸ್ಟೆಪ್ ಹಾಕು, ಮುಂದೆ ಸ್ಟೆಪ್ ಹಾಕು, ಹಿಂದೆ ಸ್ಟೆಪ್ ಹಾಕು. ನೀನೇನು ಡ್ಯಾನ್ಸ್ ಮಾಸ್ಟ್ರ? ಕೇಳದ ದಾವಿದ ಆಡಿದ್ನು, ದಾವಿದ ಮೀರಿಯಾ ಮಾಡಿದ್ಲು ಅಂತ ಬೈಬಲ್ ಸರಿಗೆ ಓದ್ ನೋಡು. ದಾವಿದನು ಮಾಂಸದಲ್ಲಿ ಆಡಿದನು. ಈ ಡ್ಯಾನ್ಸ್ ಇನ್ ಮೈಟ್ ಅಂತ ಹೇಳ್ತದೆ, ಮಾಂಸದಲ್ಲಿ ಆಡಿದನು ಅಂತ ಹೇಳ್ತದೆ, ಬಲದಲ್ಲಿ ಆಡಿದನು ಅಂತ ಹೇಳ್ತದೆ. ಈ ನೆವರ್ ಡ್ಯಾನ್ಸ್ ಇನ್ ದ ಸ್ಪಿರಿಟ್. ನ್ಯೂ ಟೆಸ್ಟಮೆಂಟ್ ವರ್ಷಿಪ್ ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ. ಯೇಸುಸ್ವಾಮಿ ಹೇಳಿದ್ರು, ನಿಮ್ಮ ಮುತ್ಪಿತಾಕ್ಕಳು, ನಿಮ್ಮ ತಂದೆಗಳು ಇಲ್ಲಿಗೂ ಅಲ್ಲ ಅದೆಲ್ಲ ಮಾಡ್ತಿದ್ರು. ಈಗ ಒಂದು ಕಾಲ ಬಂದಿದೆ, ದೇವರ ಆತ್ಮನಾಗಿದ್ದಾನೆ, ಆತನ ಆರಾಧಿಸುವ ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಕತ್ತಂಚಿತವಾದ್ರೆ ಒಂದು ದಿನ ಅದನ್ನು ಕೂಡ ನಾನು ನಿಮಗೆ ವಿವರಿಸಿ ಪ್ರಸಂಗ ಮಾಡಿದೆ. ಈಗ ಇಲ್ಲಿ ಹೇಳ್ತದೆ ಮತ್ತೊಂದು ಸತಿ ವಾಕ್ಯನ ಓದ್ಕೊಳ್ರಿ,
ಎಡವಿ ಬೀಳದೇ ಇರೋದಕ್ಕಾಗಿ, ನಿಮ್ಮನ್ನು ಕಾಪಾಡುವುದಕ್ಕೂ, ತನ್ನ ಪ್ರಭಾವದ, ಎಲ್ಲ ಗಮನ ಕಡೆ, ತನ್ನ ಪ್ರಭಾವದ ಆತನ ಮಹಿಮೆಗೆ ತಕ್ಕ ಹಾಗೆ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನು ಏನಾಗಿ, ನಿರ್ದೋಷಿಯನ್ನಾಗಿ, ಕಂಪ್ಲೀಟ್ ಆಗಿ, ಪರಿಶುದ್ಧವಾಗಿ, ಏನು ಕೊರತೆ ಇಲ್ಲದವರಾಗಿ, ತಪ್ಪೆ ಇಲ್ಲದವರಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕಾಗಿ ಹರ್ಷದೊಡನೆ ದುಃಖದೊಡನೆ ನಿಲ್ಲಿಸುವುದಕ್ಕೂ, ಪ್ರಿಯರೇ ಇದನ್ನು ದೇವರು ಮಾಡತಕ್ಕಂತ ಕೆಲಸವನ್ನು ಹೇಳ್ತದೆ, ನಿಲ್ಲಿಸೋದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವವು, ಮಹತ್ವವು, ಅಧಿಪತ್ಯವು, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲೇ ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲೇ. ಪ್ರೈಸ್ ಗಾಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಪ್ರೈಸ್ ಲಾರ್ಡ್. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳು ಇರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮನ್ನು ಏನ್ ಮಾಡುತ್ತೇನೆ, ನಾನು ಬೇಡಿಕೊಳ್ಳುತ್ತೇನೆ. ಓಕೆ, ಇಲ್ಲಿ 9 ವಚನ ಓದ್ಕೊಳ್ಳಿ ಮತ್ತೊಂದು ಸತಿ. ದೇವರು ನಂಬಿಗಸ್ತನು. ಎಲ್ಲ ಕೇಳಿ, ದೇವರು ಏನಾಗಿದ್ದಾರೆ, ಆತನು ನಂಬಿಕಸ್ತನಾಗಿದ್ದಾನೆ. ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ. ಹಾಗಾದ್ರೆ ಈಗ ನಮ್ಮ ಅನ್ಯೋನ್ಯತೆಯಲ್ಲಿ ನಾವು ದೇವರೊಂದಿಗೆ ಒಂದಾಗಿರುವುದಕ್ಕೆ ಕಾರಣವಾಗಿರತಕ್ಕಂಥದ್ದು ನಿನ್ನ ಡ್ಯಾನ್ಸೋ, ನಿನ್ನ ಪ್ರಾರ್ಥನೆನೋ, ನಿನ್ನ ಇದು ಆರಾಧನೆ ಅಲ್ಲ. ನಾನು ಅಂದೇ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಗಾಗಿ ಇರುವುದಕ್ಕೆ ದೇವರು ಇದನ್ನು ಏನು ಮಾಡಿದ್ದಾರೆ, ಕರೆದವನು ಆತನೇ. ಆಗ ದೇವರೇ ಇದನ್ನ ಮಾಡಿದವರಾಗಿದ್ದಾರೆ ಎಂಬುದಾಗಿ ಇಲ್ಲಿ ತೋರು ಬರ್ತದೆ ಪ್ರಿಯರೇ. ಅದಾಗಿ ದೇವರೊಂದಿಗೆ ಫೆಲೋಶಿಪ್ ಆಗಿ, ಅನ್ಯೋನ್ಯತೆಯಾಗಿ, ಆತನಿಗೆ ಜೊತೆಯಾಗಿ ಇರುವುದಕ್ಕೆ ಮಾಡುವಂಥದ್ದು ನನ್ನಿನ್ನ ಯೋಗ್ಯತೆ ಅಲ್ಲ, ದೇವರ ಕೃಪೆಯೇ, ಇದು ದೇವರ ದಯೆಯೇ, ಇದು ದೇವರೇ ಮಾಡಿದವರಾಗಿ ಇದ್ದಾರೆ ಎಂಬುದನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಆದ ಕಾರಣ ಯೇಸುವಿನ ಹೆಸರಿನಲ್ಲಿ ಮನುಷ್ಯನು ಮಾಡತಕ್ಕಂಥ ತಮ್ಮ ಕ್ರಿಯೆಗಳಿಂದ ನಾವು ದೇವರೊಂದಿಗೆ ಅನ್ಯೋನ್ಯತೆಯಾಗಿಯೋ ಅಲ್ಲಿ ಬರೋದು, ಇಳಿಯೋದು, ಹತ್ತುವುದು, ಕೆಲಸಗಳು ಆಗುವುದಿಲ್ಲ. ಅದು ಆಗತಕ್ಕಂಥದ್ದು ಅದೇ ಥರ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೌಲನಾಗಲಿ ಇವರು ಹೇಳಿದವರಲ್ಲ. ದೇವರು ಈಗಾಗಲೇ ನಮ್ಮನ್ನು ದೇವರ ಅನ್ಯೋನ್ಯತೆಯಲ್ಲಿ ತನ್ನ ಮಗನಾದ ಯೇಸು ಕ್ರಿಸ್ತನೊಂದಿಗೆ ಫೆಲೋಶಿಪ್ ಆಗಿರುವುದಕ್ಕೆ ಮಾಡಿದವರು ದೇವರೇ ಆಗಿದ್ದಾರೆ. ಈಗ ನಾನು ಆತನು ಒಂದಾಗಿರುವುದಕ್ಕೆ ಮಾಡಿದವರು ದೇವರೇ ಎಂಬುದಾಗಿ ನೋಡ್ತೇವೆ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಹೇಳ್ತಾರೆ, ಶೋ ಯರ್ ಫ್ರೆಂಡ್ ಐ ವಿಲ್ ಸೇ ಹೂ ಆರ್ ಯು ಎಂಬುದಾಗಿ. ನಿನ್ನ ಸ್ನೇಹಿತನ ಯಾರು ಅಂತ ಹೇಳು, ನೀನು ಯಾರು ಅಂತ ಹೇಳ್ತೀನಿ. ಈಗ ನನ್ನ ಸ್ನೇಹಿತನು, ನನ್ನ ಒಡೆಯನು, ನನ್ನ ಸಹೋದರನು ಆತನು ಯಾರಂದರೆ ಯೇಸು ಕ್ರಿಸ್ತನಂದು. ಹೇಗಾಯಿತು, ನಮ್ಮ ಯೋಗ್ಯತೆಯಿಂದಲ್ಲ, ನಮ್ಮ ನಡತೆಯಿಂದಲ್ಲ, ದೇವರ ಕೃಪೆಯಿಂದ ದೇವರು ನಮ್ಮನ್ನು ಆತನ ಅನ್ಯೋನ್ಯತೆಯಲ್ಲಿ ಸೇರಿಸಿದವರಾಗಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಚನ ಓದಿಕೊಳ್ಳೋಣ. ಎಬ್ರಾಯರು ಬರೆದ ಪತ್ರಿಕೆ 13:21 ವಚನ ಓದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಯುಗಯುಗಾಂತರಗಳಿಗೂ ಆತನಿಗೆ ಸ್ತೋತ್ರ. ಪ್ರೈಸ್ ಗಾಡ್. ಹಲ್ಲೆಲೂಯಾ.
ಗುಡ್ ವರ್ಕ್ಸ್ ಎಂಬುದಾಗಿ ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಹೇಳ್ತದೆ ಮೇಕ್ ಯು ಪರ್ಫೆಕ್ಟ್ ಇನ್ ಎವ್ರಿ ಗುಡ್ ವರ್ಕ್ಸ್ ಎಂಬುದಾಗಿ ಹೇಳ್ತದೆ ಟು ಡೂ ಈಸ್ ವಿಲ್ ಆತನ ಚಿತ್ತವನ್ನು ಮಾಡುವುದಕ್ಕಾಗಿ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ನಿನ್ನ ಓದ್ಕೊಳಪ್ಪ ವಚನವನ್ನ ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಮೇಕ್ ಯು ಪರ್ಫೆಕ್ಟ್ ಇನ್ ಎವ್ರಿ ಗುಡ್ ವರ್ಕ್ಸ್ ಎಂಬ ಇದು ವಾಕ್ಯವು ಅಲ್ಲಿ ಕನ್ನಡ ಬೈಬಲ್ ಅಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳನ್ನ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಇಲ್ಲ ಕನ್ನಡದಲ್ಲಿ ಅದನ್ನ ನುಂಗಾಕ್ಬಿಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಮೇಕ್ ಯು ಪರ್ಫೆಕ್ಟ್ ಇನ್ ಎವ್ರಿ ಗುಡ್ ವರ್ಕ್ಸ್ ಪರಿಪೂರ್ಣವಾದ ಎಲ್ಲ ಸತ್ಕಾರ್ಯಗಳಿಗೆ ಪರಿಪೂರ್ಣರಾಗುವಂತೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಇದು ಯಾರು ಮಾಡಿರುವಂಥದ್ದು ನೀನು ನಾನು ಮಾಡಿಕೊಳ್ಳತಕ್ಕಂಥದ್ದಲ್ಲ ಕ್ರಿಸ್ತನು ಕನ್ನಡದ ಕೆಳಗೆ ಓದ್ಕೊಳ್ಳೋಣ ಆತನು ಕ್ರಿಸ್ತ ಯೇಸುವಿನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಿ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ ಎಂಬುದಾಗಿ ನಾವು ನೋಡ್ತೇವೆ ಆತನಿಗೆ ಸಮವಾಗಿ ಸಮರ್ಪಕವಾಗಿ ಆತನಿಗೆ ಸಮರ್ಪಕವಾದ ರೀತಿಯಲ್ಲಿ ನಮ್ಮಲ್ಲಿ ನಡೆಸೋದಕ್ಕೆ ಆತನೇ ಶಕ್ತರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೆ ಯೇಸುವಿನ ನಾಮದಲ್ಲಿ ಇದು ನೀನು ನಾನು ಟ್ರೈ ಮಾಡತಕ್ಕಂಥದ್ದಲ್ಲ ಇದು ದೇವರು ನನಗೆ ಮಾಡಿರೋದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದಾಗಿದೆ ವೆನ್ ಯು ನೋ ದ ಟ್ರೂತ್ ವೆನ್ ಯು ವಾಕ್ ದ ಟ್ರೂತ್ ಅಲ್ಲ ವೆನ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಸತ್ಯವನ್ನು ನಡೆಯೋದ್ರಿಂದಲ್ಲ ಸತ್ಯವನ್ನು ನಂಬುವುದರಿಂದ ಸತ್ಯವನ್ನು ಅರಿಯೋದ್ರಿಂದ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡತಕ್ಕದಾಗಿರ್ತದೆ ಇನ್ನೊಂದು ವಚನ ಓದಿಕೊಳ್ಳೋಣ ಒಂದು ತೆಸಲೋನಿಕ 5:23-24 ವಚನ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಯೇಸು ಕ್ರಿಸ್ತನು ಆತನು ಪ್ರತ್ಯಕ್ಷನಾಗ್ತಾರೆ ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಎಲ್ಲವನ್ನ ಕೇಳಿ ಪ್ರಾಣ ಶರೀರವನ್ನು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಪ್ರಿಯರೇ ಇದುವರೆಗೂ ನಾವು ನೋಡ್ತಿದ್ದು ನಮ್ಮ ಒಳಗಿನ ಮನುಷ್ಯನ ಕುರಿತು ನೋಡ್ತಿದ್ವಿ ಆದರೆ ನಮ್ಮ ಮನಸ್ಸು ಮತ್ತು ಶರೀರವು ಇನ್ನೂ ಪರಿಪೂರ್ಣವಾಗಿರಲಿಲ್ಲ ಆದರೆ ಅದನ್ನು ಕೂಡ ಆತನು ಬರುವಾಗ ಯಾರು ಮಾಡ್ತಾರೆ ಎಂಬುದಾಗಿರುತ್ತದೆ ನಮ್ಮ ಓದ್ಕೊಳ್ಳೋಣ ಅದನ್ನ ಶಾಂತಿದಾಯಕನಾದ ದೇವರು ಕೋಪದಾಯಕನಾದ ದೇವರಲ್ಲ ರೋಷದಾಯಕನಾದ ದೇವರಲ್ಲ ನಾಶ ಮಾಡತಕ್ಕ ದೇವರದ ಅಲ್ಲ ಶಾಂತಿದಾಯಕನಾದ ದೇವರು ಯಾಕಂದ್ರೆ ನಿನ್ನನ್ನು ನನ್ನನ್ನು ಆತನು ತಿಳಿದವರಾಗಿದ್ದಾನೆ ಆತನು ನಮ್ಮ ವಿಷಯದಲ್ಲಿ ಶಾಂತಿಯಾಗಿ ಇಲ್ಲದಿದ್ದರೆ ನಮ್ಮ ಕಥೆ ಇವತ್ತಿಗೆ ಮುಗಿದೋಗ್ಬಿಡೋದು ಶಾಂತಿದಾಯಕನಾಗಿರುವ ದೇವರು ದೇವರು ತಾನೇ ನಿಮ್ಮನ್ನು ಅಥವಾ ಅಂದ್ರೆ ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಪ್ರೈಸ್ ದ ಲಾರ್ಡ್ ಹೇಗೆ ಪವಿತ್ರ ಮಾಡಬೇಕಂತೆ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಅಂತ ಹೇಳ್ತದೆ ಯಾವ ವಿಷಯದಲ್ಲಿ ಲೀ ಅಂದ್ರೆ ಇನ್ನು ಮುಂದೆ ಮಾಡತಕ್ಕ ವಿಚಾರವನ್ನು ಹೇಳ್ತದೆ ಇದುವರೆಗೂ ನಾವು ಓದಿದ್ದು ಮಾಡಿದ್ದ ಬಗ್ಗೆ ನಾವು ಓದಿದ್ವಿ ಈಗ ಮಾಡುವಂಥದ್ದನ್ನ ಇಲ್ಲಿ ಓದ್ತೇವೆ ಮಾಡಿದ್ದು ಯಾವುದನ್ನ ನಮ್ಮ ಒಳಗಿನ ಮನುಷ್ಯನನ್ನು ಆತನು ಪರಿಪೂರ್ಣಗೊಳಿಸಿದ್ದಾರೆ ನಿನ್ನ ಮನಸ್ಸು ಶರೀರ ಇನ್ನೂ ಪರಿಶುದ್ಧ ಆಗಿಲ್ಲ ಅದನ್ನು ಕೂಡ ಶಾಂತಿದಾಯಕನಾದ ದೇವರು ನಿಮ್ಮನ್ನ ಏನ್ ಮಾಡ್ತಾರಂತ ಆತನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರ ನಮ್ಮ ಸೋಲ್ ಸ್ಪಿರಿಟ್ ಬಾಡಿ ಇದನ್ನು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ಕಾಪಾಡ
ಕಾಪಾಡಲ್ಪಡಲಿ ಕಾಪಾಡೋದ್ರಲ್ಲಿ ನಿಮ್ಮನ್ನು ಕರೆಯುವವನ ನಂಬಿಗ ನಿಮ್ಮನ್ನು ಕರೆಯುವವನು ಏನಾಗಿದ್ದಾನೆ ನಂಬಿಕಸ್ಥನಾಗಿದ್ದಾನೆ ನೀನು ಓಡ್ ಬಂದಿದ್ರೆ ಕಷ್ಟ ನಿನ್ನನ್ನು ಕರೆದವನು ನಂಬಿಕಸ್ಥನಾಗಿದ್ದಾನೆ ಆತನು ಏನ್ ಮಾಡ್ತಾನೆ ಕೊನೆ ತನಕ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಯಾರ ಕಾರ್ಯವನ್ನು ಸಾಧಿಸುವನು ಆತನ ಕಾರ್ಯವನ್ನು ಏನಕ್ಕಾಗಿ ಕರೆದನು ನಿನ್ನನ್ನು ಪರಿಶುದ್ಧವಾಗಿರೋದಕ್ಕಾಗಿ ಕರೆದನು ಆ ಪರಿಶುದ್ಧತೆಯನ್ನು ಯಾರು ಮಾಡಿದ್ದು ದೇವರು ಮಾಡಿದ್ದಾರೆ ಆ ಪರಿಶುದ್ಧತೆಯನ್ನು ದೇಹದಲ್ಲಿ ಮನಸ್ಸಲ್ಲಿ ಕೂಡ ಆತನೇ ಕಂಪ್ಲೀಟ್ ಮಾಡಿ ನಿಮ್ಮನ್ನು ಆತನೊಂದಿಗೆ ಆತನ ಪರವನಲ್ಲಿ ತಲುಪಡತಕ್ಕಂಥವರಾಗಿದ್ದಾರೆ ಕರ್ತನಿಗೆ ಸ್ತೋತ್ರವಾಗಲಿ ಪ್ರಿಯರೇ ನಾನು ಯೇಸುವಿನ ನಾಮದಲ್ಲಿ ಇನ್ನೂ ವಚನಗಳಿದೆ ಆದರೆ ಈಗ ನಮಗೆ ಸಮಯ ಸಾಕಾಗದು ಹಾಗಾಗಿ ಯೇಸುವಿನ ನಾಮದಲ್ಲಿ ನಾನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ ಈ ವಾಕ್ಯಗಳನ್ನು ತಿರುಗಿ ತಿರುಗಿ ಮತ್ತೆ ನಮಗೆ ಡಿಸ್ಪ್ಲೇಯಲ್ಲೂ ಬರ್ತದೆ ಪದೇ ಪದೇ ಕೇಳ್ರಿ ಕೇಳಿ ನಂಬ್ರಿ ನಿಮ್ಮನ್ನು ಕರೆದಾತ ನಂಬಿಕಸ್ತನು ಆತ ನಿಮ್ಮನ್ನು ಪರಿಶುದ್ಧಗೊಳಿಸಿದ್ದಾನೆ ಪರ್ಫೆಕ್ಟ್ ಮಾಡಿದ್ದಾನೆ ಪರಿಪೂರ್ಣ ಮಾಡಿದ್ದಾರೆ ಎಂಬ ವಿಚಾರಗಳನ್ನು ಇನ್ನೂ ಸುಮಾರು ವಚನಗಳಿದೆ ಆತನು ಯೇಸುಕ್ರಿಸ್ತನ ಪುನರ್ತಾನದ ನಂತರ ಇದು ನಮಗೆ ಆಗಿರತಕ್ಕಂಥ ಪುಣ್ಯಗಳ ವಿಷಯದಲ್ಲಿ ಬರೆದಿರುವುದನ್ನು ನಾವು ಈಗ ಓದಿದ್ವಿ ಪ್ರಿಯರೇ ಹಾಗಾಗಿ ಓಲ್ಡ್ ಟೆಸ್ಟಮೆಂಟಲ್ಲಿ ದೇವರು ತನ್ನ ಜನರ ಅಹಂಕಾರವನ್ನು ಕಂಡು ಅವರ ಗರ್ವವನ್ನು ಕಂಡು ದೇವರು ಹೇಳಿದ್ರು ನಾನು ಪರಿಶುದ್ಧ ಇರುವ ಹಾಗೆ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ಹೇಳಿದ್ರು ಯೇಸುಕ್ರಿಸ್ತನ ಅದನ್ನ ಬಗ್ಗೆ ಹೇಳಿದ್ರು ನಿನ್ನ ಕಣ್ಣು ನಿನಗೆ ತಪ್ಪು ಮಾಡೋದು ಕಿತ್ತು ಬಿಸಾಡು ಎಂಬುದಾಗಿ ಯಾರೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ದೇವರೇ ಹಾಗಿರುವುದಾದರೆ ಒಬ್ಬನು ಕೂಡ ಈ ಭೂಮಿ ಮೇಲೆ ಅಂಗಗಳು ಇಲ್ಲದೆ ಎಲ್ಲ ಹೋಗ್ಬಿಡ್ತಾರೆ ಸ್ವಾಮಿ ಅಂತಂದಿದ್ರೆ ಆತನು ನ್ಯಾಯ ತೀರ್ಪ ಪಾಪವನ್ನು ಕುರಿತು ನೀತಿಯನ್ನು ಕುರಿತು ಆತನು ಖಂಡಿತವಾಗಿ ಅವರಿಗೆ ವಿವರಿಸ್ತಿದ್ದನು ಆದರೆ ಅವರೆಲ್ಲರೂ ತಮ್ಮ ಪಾಪಗಳನ್ನು ಕುರಿತು ಅರಿವು ಉಂಟಾದಾಗ ದೇವರ ನೀತಿಯನ್ನು ಕುರಿತು ನೋಡೋದಕ್ಕೆ ಮನಸ್ಸುಳ್ಳವರಾಗಿ ಇರಲಿಲ್ಲ ಆದರೆ ದೇವರ ಕೃಪೆಯಿಂದ ನೀನು ನಾನು ಪಾಪವನ್ನು ಮಾತ್ರ ಅಲ್ಲ ದೇವರ ನ್ಯಾಯ ನೀತಿಯನ್ನು ಕುರಿತು ನೋಡೋದಕ್ಕೆ ಕರ್ತನು ನಮಗೆ ಸಹಾಯ ಮಾಡಿದಾಗಿದ್ದಾರೆ ಪ್ರಿಯರೇ ಕರ್ತನ ಕೃಪೆಯಿಂದ ಈಗ ನಾವು ಆತನ ಹಾಗೆ ಇದ್ದೇವೆ ಇದು ನೀನು ಮಾಡಿದ್ದಲ್ಲ ಆತನ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನದಿಂದ ನಿನ್ನನ್ನು ನನ್ನನ್ನು ಶುದ್ಧೀಕರಿಸಿದ್ದಾರೆ ಆದ ಕಾರಣ ಯೇಸುವಿನ ನಾಮದಲ್ಲಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಿ ಆತನನ್ನು ಮಹಿಮೆ ಪಡಿಸಿ ಆತನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ ಆದಾಗಿ ಆತನು ನಮ್ಮನ್ನು ಕರೆದ ಆತನ ನಂಬಿಕರಿಸ್ತನು ನಮ್ಮನ್ನು ಸಂಪೂರ್ಣಗೊಳಿಸೋಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಕೂಡ ನಾವು ವೇದದಲ್ಲಿ ಓದಿದ್ವಿ ನ್ಯಾಯ ತೀರ್ಪು ದಿನದಲ್ಲಿ ನಮಗಿರುವ ಧೈರ್ಯವು ಆತನ ಪ್ರೀತಿ ಸಿದ್ಧಿಗೆ ಬರತಕ್ಕದಾಗಿದೆ ಮತ್ತು ಈಗ ಈ ಭೂಲೋಕದಲ್ಲಿ ನಾವು ಕ್ರಿಸ್ತನ ಹಾಗೆ ಇರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದವರಾಗಿದ್ದಾರೆ ಯೇಸುವಿನ ನಾಮದಲ್ಲಿ ಇನ್ನು ಅನೇಕ ವಚನಗಳಿದೆ ನಮಗೆ ಸಮಯ ಸಾಕಾಗದು ಆದ ಕಾರಣ ನಾನು ಇಲ್ಲಿಗೆ ಮುಗಿಸ್ತೇನೆ ಕರ್ತನು ನಿಮ್ಮನ್ನು ಈ ವಾಕ್ಯಗಳಿಂದ ಆಶೀರ್ವದಿಸಿದ್ದಾರೆ ಈ ವಾಕ್ಯಗಳ ವಿಷಯದಲ್ಲಿ ನಿಮ್ಮ ಮನೋ ನೇತ್ರ ಕಣ್ಣುಗಳು ಬೆಳಗಿಸಲ್ಪಡಲಿ ಸತ್ಯದ ಪರಿಜ್ಞಾನ ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಈ ವಾಕ್ಯಕ್ಕೂ ದೇವರ ಕೃಪೆಗೂ ನಿಮ್ಮನ್ನು ಸಮರ್ಪಣೆ ಮಾಡತಕ್ಕಂಥವನಾಗಿದ್ದೇನೆ ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ಬರೋ ವಾರದಲ್ಲಿ ನಮಗಿರತಕ್ಕಂಥ ಕರ್ತನ ಭೋಜನದಲ್ಲಿ ಜ್ಞಾಪಕ ಇಟ್ಟುಕೊಳ್ಳ್ರಿ ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂಬುದಾಗಿಯೂ ಬೇರೆ ನಿಮ್ಮ ಸ್ನೇಹಿತರು ಬಂಧು ಬಳಗು ಎಲ್ಲರಿಗೂ ಕೂಡ ತಿಳಿಯಪಡಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಆಮೇನ್ ಪ್ರೈಸ್ ಅಲ್ಲಾ ನನ್ನ ಮನವೇ ಗುಮನ ಕೊಂಡಾಡು ನನ್ನ ಸರ್ವೇಂದ್ರ ಪುರುಷೋತ್ತಮನ ಕೀರ್ತಿಸು ನನ್ನ ಮನವೇ ಗುಮನ ಕೊಂಡಾಡು ಆತನ ಮಾಡುವ ಉಪಕಾರಗಳನ್ನು ಒಂದನ್ನು ಮರೆಯದಿರು ಆಮೇನ್ ಗಾಡ್ ಬ್ಲೆಸ್ ಯು ದೇವರ ಆಶೀರ್ವಾದವು ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಉಳಿಲಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬಂದನ್ನು ತಿಳಿಸ್ತೇನೆ ಆಮೇನ್ ಪ್ರೈಸ್ ಅಲ್ಲಾ ಕರ್ತನಿಗೆ ಸ್ತೋತ್ರ